ಇಲ್ಲಿವರೆಗೂ ಕರ್ನಾಟಕದ ಬಿಜೆಪಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಪಕ್ಷದ ಮಟ್ಟದಲ್ಲಿ ಸಾಕಷ್ಟು ನಿರ್ಧಾರಗಳ ನಿರೀಕ್ಷೆ ಗುಸುಪುಸು ಚರ್ಚೆ ನಡೀತಾನೆ ಇತ್ತು ಆದರೆ ಆ ಸಂದರ್ಭ ಆ ನಿರ್ಧಾರ ಮಾಡುವಂತ ಸಂದರ್ಭ ಈಗ ಬಂತ ಅಂತ ಯಾಕಂದ್ರೆ ಗುಜರಾತ್ ಚುನಾವಣೆ ಮುಗಿಬೇಕಿತ್ತು ಗುಜರಾತ್ ಚುನಾವಣೆಯ ಸಮೀಕ್ಷೆ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗಬೇಕಿತ್ತು ಇದರ ಆಧಾರದ ಮೇಲೆ ಒಂದಷ್ಟು ನಿರ್ಧಾರಗಳು ಕರ್ನಾಟಕದಲ್ಲಿ ಆಗುತ್ತೆ ಅನ್ನೋ ಮಾತು ನಾವು ಇಲ್ಲಿವರೆಗೂ ಕೇಳ್ತಾ ಬಂದಿದ್ದೀವಿ ಸಾಕಷ್ಟು ಬಾರಿ ವರದಿ ಕೂಡ ಆಗಿದೆ ಹಾಗಾಗಿ ಇವತ್ತು ನಾವು ಕೇಳ್ತಿದ್ದೀವಿ ಕರ್ನಾಟಕ ರೆಡಿನಾ ಅಂತ ಇನ್ನು ಈ ಚರ್ಚೆ ವಿಷಯಗಳ ಚೌಕಟ್ಟನ್ನ ನಿರ್ಧರಿಸುವಂತ ನಾಲ್ಕು ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ನೆನ್ನೆಯ ಸಮೀಕ್ಷೆ ಬರಲಿರುವ ಫಲಿತಾಂಶ ನೆನ್ನೆಯ ಸಮೀಕ್ಷೆ ಬರಲಿರುವ ಫಲಿತಾಂಶ ಬಿಜೆಪಿಯ ರಾಜ್ಯ ಘಟಕದಲ್ಲಿ ಯಾವ ಪ್ರಮಾಣದ ವಿಶ್ವಾಸ ಮೂಡಿಸಿದೆ ಅಂದ್ರೆ ಯಾವ ಪ್ರಮಾಣದ ವಿಶ್ವಾಸ ಅಂದ್ರೆ ಏನು ಕೇಳ್ತಿರಬಹುದು ಅಂತ ನೀವು ಅನ್ಕೊಂಡಿದ್ರಿ ಅಂದ್ರೆ ಸರ್ಕಾರ ರಚನೆ ಪ್ರಮಾಣನ ಅಥವಾ ಅತಂತ್ರ ಫಲಿತಾಂಶದ ಪ್ರಮಾಣದ ವಿಶ್ವಾಸನ ಯಾವ ರೀತಿಯ ವಿಶ್ವಾಸ ಮೂಡಿಸಿದೆಯಪ್ಪ ಕೇವಲ ಭ್ರಷ್ಟಾಚಾರದ ವಿಷಯವನ್ನ ಹಿಡಿದು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಏರಲು ಸಾಧ್ಯವೇ ಆಗಿದ್ದಿದ್ರೆ ಗುಜರಾತ್ನಲ್ಲೂ ಸಮೀಕ್ಷೆ ಬೇರೆ ಥರ ಇರಬೇಕಾಗಿತ್ತು ಅಟ್ಲೀಸ್ಟ್ ಫಲಿತಾಂಶ ಬೇರೆ ಥರ ಆಗುತ್ತಾ ಕಾದು ನೋಡೋಣ ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಮತದಾರರ ಕಲ್ಪನೆಯಲ್ಲಿ ಕಾಂಗ್ರೆಸ್ ನಿರಂತರವಾಗಿ ತನ್ನ ಸ್ಥಾನವನ್ನು ಕಳೆದುಕೊಳ್ತಿದೆಯಾ ಒಂದು ಇಮೋಷ್ನಲ್ ಕನೆಕ್ಟ್ ಇರಬೇಕಲ್ಲ ವೋಟರ್ ಜೊತೆ ಸಮಸ್ಯೆಗಳ ಬಗ್ಗೆ ಎಲ್ಲ ಪಕ್ಷಗಳು ಎಲ್ಲ ನಾಯಕರು ಮಾತಾಡ್ತಾರೆ ಸರ್ಕಾರದಲ್ಲಿರೋರನ್ನ ಬಿಟ್ಟು ಒಂದು ಕಲ್ಪನೆಯಲ್ಲೂ ಜಾಗ ಮಾಡ್ಕೋಬೇಕಲ್ಲಪ್ಪ ಮತದಾರರ ಒಂದು ಇಮ್ಯಾಜಿನೇಷನ್ನಲ್ಲಿ ಯು ಲಾಸ್ಟ್ ಯುವರ್ ಸ್ಪೇಸ್ ಕಾಂಗ್ರೆಸ್ ಇಸ್ ದಟ್ ವಾಟ್ ಇಟ್ ಈಸ್ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದೆ ಸುಪ್ರೀಂ ಕೋರ್ಟ್ ಸಂಸತ್ತು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಇದ್ರೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಯಾಕಿಲ್ಲಪ್ಪ ಶಾಶ್ವತ ಪರಿಹಾರ ಮಹಾಜನ್ ವರದಿ ಆಯಿತು 18 ವರ್ಷದಿಂದ ಕೇಸ್ ನಡೀತಿದೆ ಇಲ್ಲೂ ಬಿಜೆಪಿ ಕೇಂದ್ರದಲ್ಲೂ ಬಿಜೆಪಿ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಬಿಜೆಪಿ ವಾಟ್ ಇಸ್ ದ ಪ್ರಾಬ್ಲಮ್ ಒಂದು ಟೇಬಲ್ ಮೇಲೆ ಕರೆದು ಶಾಶ್ವತವಾಗಿ ಮುಗಿಸ್ಬಿಡಿ ಕೊಡೋಕ್ಕಾಗಲ್ಲ ಮಹಾಜನ್ ವರದಿ ಇದೆ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳುತ್ತೆ ಇಲ್ವಾ ಸಂಸತ್ನಲ್ಲಿ ತೊಗೊಂಡ್ಬಂದು ಅದು ಏನಿದೆ ಅದು ಮಾಡಿ ಪ್ರಕ್ರಿಯೆ ಪ್ರಕಾರ ಆರ್ಟಿಕಲ್ 262 ಅದು ಬರೀ ನದಿಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದಂತೆ ಭಾರತದಲ್ಲಿ ಇಂಥ ಪ್ರಕರಣಗಳು ಅಂದರೆ ಇಂಟರ್ ಸ್ಟೇಟ್ ಬಾರ್ಡರ್ ಇಶ್ಯೂಸ್ 7 ಕಡೆ ಇದೆ ಮೊದಲನೇ ಚರ್ಚೆಯ ವಿಷಯ ಕರ್ನಾಟಕ ರೆಡಿನಾ ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ನಾಗಣ್ಣ ಅವರು ಆಮ್ ಆದ್ಮಿ ಪಕ್ಷದ ಮುಖಂಡರು ನಮಸ್ಕಾರ ನಾಗಣ್ಣ ಅವರೇ ಸ್ವಾಗತ ನಮಸ್ಕಾರ ಸರ್ ನಜ್ಮಾ ಅವರಿದ್ದಾರೆ ಜೆಡಿಎಸ್ಸಿನ ಯುವ ನಾಯಕಿ ನಮಸ್ಕಾರ ನಜ್ಮಾ ಸ್ವಾಗತ ನಿಮಗೆ ಈರಣ್ಣ ಕಡಾಡಿ ಅವರಿದ್ದಾರೆ ರಾಜ್ಯಸಭೆ ಸದಸ್ಯರು ನಮಸ್ಕಾರ ಕಡಾಡಿ ಅವರೇ ಸ್ವಾಗತ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ಸಿನ ಪ್ರತಿನಿಧಿ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ನಾನು ಆಮ್ ಆದ್ಮಿ ಪಕ್ಷದವರು ನಾಗಣ್ಣ ಅವರಿಂದನೇ ಶುರು ಮಾಡ್ತೀನಿ ನಾಗಣ್ಣ ಅವರೇ ಕರ್ನಾಟಕದ ಮೇಲೆ ಎಫೆಕ್ಟ್ ಅಲ್ಲ ನೀವು ಪಾಪ ಕರ್ನಾಟಕದಲ್ಲಿ ತುಂಬ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಿ ಹಾಂ ನೀವು ಮೋಹನ್ ದಾಸ್ರಿ ಈ ಥರ ಒಂದಷ್ಟು ಜನ ನಾಯಕರು ಭಾಳ ಶ್ರಮ ಪಡ್ತಿದ್ದೀರಿ ಇಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಲ್ಲಿನ ಫಲಿತಾಂಶ ಇಲ್ಲಿ ಯಾವ ರೀತಿಯ ಪ್ರಭಾವ ಯಾವ ಪ್ರಭಾವವೂ ಬೀರಲ್ಲ ಕರ್ನಾಟಕದ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವನ ಬೀರಲ್ಲ ಅದೆಲ್ಲ ಸುಳ್ಳು ಯಾಕೆಂದರೆ ಹಲವಾರು ಚುನಾವಣೆ 2008 ತಗೊಳ್ಳಿ ಬಿಜೆಪಿ ಯಾವತ್ತೂ ಸಹ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ರಚಿಸಿದ ದಿವಸನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೇರೆಯವ್ರ ಮಕ್ಕಳನ್ನ ಬೇರೆಯವ್ರ ಎತ್ತಿರೋ ಮಕ್ಕಳನ್ನ ಕರ್ಕೊಂಡಾಗ ಸರ್ಕಾರ ಮಾಡ್ಕೊಂಡಾರೆ ಅಷ್ಟೇ ಅವರು ಅವ್ರ ಸ್ವಂತ ಶಕ್ತಿ ಮೇಲೆ ಯಾವತ್ತೂ ಮಾಡಿಲ್ಲ ಗುಜರಾತ್ ಚುನಾವಣೆ ಗೆದ್ದಿರೋದು ಬಿಜೆಪಿನ ಇದ್ರ ಮೊದಲೇ ನಲ್ವಲ್ಲ 27 ವರ್ಷದಿಂದ ಇದ್ದಾರೆ ಆದರೂ ಸಹ ಇಲ್ಲೂ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಬರೋಕ್ಕೆ ಸಾಧ್ಯ ಆಗಿಲ್ಲ 2013 ತಗೊಳ್ಳಿ ಇಡೀ ಯಡಿಯೂರಪ್ಪನವ್ರು ಬಿಟ್ಟೋಗಿದ್ದಾಗ 12 ಅಲ್ಲೇ ಗೆದ್ದಿದ್ರು ಹಂಗಾಗಿದ್ರೆ ಇಲ್ಲಿ ಫುಲ್ ಬಹುಮತ ಬರಬೇಕಾಗಿತ್ತು ನಿಮ್ ಕಂಪ್ಯಾರಿಸನ್ ಇರೋದು ಹಂಗೆ ಬಟ್ ಅವತ್ತಿನ ಬಿಜೆಪಿಗೂ ಇವತ್ತಿನ ಬಿಜೆಪಿಗೂ ವ್ಯತ್ಯಾಸ ಇದೆಯಲ್ಲ ಅವತ್ತು ಮೊದಲನೇ ಬಾರಿಗೆ 2008 JDS ಮತ್ತೆ ಬಿಜೆಪಿ 2020 ಏನಾಗಿತ್ತು ಅವತ್ತಿನ ಬಿಜೆಪಿ ಬೇರೆ ಇವತ್ತಿನ ಬಿಜೆಪಿ ಬೇರೆ ಇದೆ ಅವತ್ತೊಂದು ಹವಾ ಇತ್ತು ಇವತ್ತು ಅವ್ರಿಗೆ ಹವಾ ಏನಂದ್ರೆ ಭ್ರಷ್ಟಾಚಾರದ ಹವಾ ಜಾಸ್ತಿ ಆಗಿದೆ ಅವ್ರ ಮೇಲೆ ಇವತ್ತು ಹಂಗಾಗಿ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಏನಂದ್ರೆ ಹಿಂದೆ ಏನಂದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ ಚುನಾವಣೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಸೀಟ್ ಗೆದ್ದಿದ್ದಾರೆ ಅಷ್ಟೇ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರೇನಾಗಲ್ಲ ನಾಯಕತ್ವದ ಕೊರತೆ ಇದೆ ಈಗ ಅವ್ರಿಗೆ ಸೊ ಕನ್ಸಲ್ಟಲ್ಲೂ ಇದೆ ಗುಜರಾತ್ ಅಲ್ಲಿ ಯಾರಿಗೆ ಗೊತ್ತು ಎಷ್ಟೋ ಕಡೆ ಮುಖ್ಯಮಂತ್ರಿಗಳ ಹೆಸರೇ ಗೊತ್ತಿಲ್ಲ ಗುಜರಾತ್ ಎಲ್ಲರೂ ವೋಟ್ ಒತ್ತಿರೋದು ಮೋದಿ ಅವ್ರ ಮುಖ ನೋಡ್ತಾರೆ ಗುಜರಾತ್ ಅಲ್ಲಿ ಮೋದಿ ಇಲ್ಲೂ ಅದು ವರ್ಕ್ ಆಗುತ್ತಾ ಇಲ್ಲ ಹಿಂದೆ ಮೋದಿ ಅವರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅಮಿತ್ ಶಾ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು ಅವರು ಅಲ್ಲಿ ಯಾವಾಗಲೂ ಅಷ್ಟೇ ಅಲ್ಲಿ ಈ ಧರ್ಮದ ಆಧಾರದ ಮೇಲೆ ಚುನಾವಣೆಗಳು ನಡೀತಾ ಇರೋದು ಈ ಸೆಂಟಿಮೆಂಟಲ್ ಇಶ್ಯೂ ಇಟ್ಕೊಂಡು ಅವ್ರು ಚುನಾವಣೆ ಮಾಡ್ಕೊಂಡು ಇದುವರೆಗೆ ಬಂದಿರೋದು ಸೊ ಹಾಗಾಗಿ ಒಬ್ಬ ಮಾಡ್ಬೋದು
ನಮ್ಮ ರಾಜ್ಯದಲ್ಲಿ ಅದು ನಡೆಯಲ್ಲ. ನಮ್ಮ ರಾಜ್ಯದಲ್ಲಿ ತುಂಬಾ ವಿಚಾರ ನಡೆಯಲ್ವಾ ಅಥವಾ ಅಂತ ಪ್ರಮಾಣದಲ್ಲಿ ನಡೆಯಲ್ವಾ? ನಡೆಯೋದೇ ಇಲ್ಲ ನಮ್ಮಲ್ಲಿ, ಅದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಗಲಾಟೆ ನೋಡಿ, ಹಾಗಾಗಿದ್ರೆ ಧರ್ಮ ದಂಗಲ್ ಅಂತ ಈ ಅನ್ಯ ಧರ್ಮೀಯರನ್ನ ದೇಗುಲ ಬಳಿ ಬಿಡಬಾರ್ದು, ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ ಒಂದ್ ಎರಡು ಮೂರು ದಿವಸದಿಂದ ಆಗ್ತಿರೋದು ನೋಡಿದೀರಾ ನೀವು? ಚಿಕ್ಕಮಗಳೂರಲ್ಲಿ ಇವತ್ತು ಅನಸೂಯ ಜಯಂತಿ, ಮೊನ್ನೆ ಹನುಮಾನ್ ಜಯಂತಿ, ಅಂಜನಾದ್ರಿನಲ್ಲಿ ಹೆಂಗಾಯ್ತು, ಮಂಡ್ಯದಲ್ಲಿ ಏನಾಯ್ತು, ಮಾಲಾಧಾರಿಗಳದು ನೋಡ್ತಾ ಇದೀರಾ? ಇದು ಕೇಸರಿ ಕೋಟೆಯ ನಿರ್ಮಾಣ ಹಿಂಗ ಆಗ್ತಿದೆ ಅಂತ. ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗೋದಿದ್ರೆ ರಾಮ ಜನ್ಮಭೂಮಿ ಇಶ್ಯೂನೇ ದೊಡ್ಡ ಇಶ್ಯೂ, ಅವತ್ತೇ ಬದಲಾವಣೆ ಆಗಬೇಕಾಗಿತ್ತು. ನಮ್ಮಲ್ಲಿ ವಿಚಾರಮಂತ್ರಿದ್ದಾರೆ, ವಿದ್ಯಾಮಂತ್ರಿಗಳಿದ್ದಾರೆ, ಆಲೋಚನಾ ಶಕ್ತಿ ಇರುವಂಥ ಜನಗಳಿದ್ದಾರೆ. ಇಲ್ಲಿ ಅಷ್ಟು ಈಸಿಯಾಗಿ ಧರ್ಮದ ಆಧಾರದಲ್ಲಿ ಚುನಾವಣೆಗಳೆಲ್ಲ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಗುಜರಾತ್ ಚುನಾವಣೆ, ಏಕೆಂದರೆ ಗುಜರಾತಲ್ಲಿ ಅವ್ರಿಗೆ ಕನ್ಸಲ್ಟೇಷನ್ ಆಗಿದ್ದು ಒಂದು ರಾಮ ಜನ್ಮಭೂಮಿ ಒಂದು ವಿಷಯ ತೊಗೊಂಡ್ರು, ಅದಾದಮೇಲೆ ದಂಗೆ ಎಬ್ಸಿದ್ರಲ್ಲ ಇವರು, ಆ ದಂಗೆದಲ್ಲಿ ಎರಡು ಎರಡು ಧರ್ಮಗಳನ್ನ ಹೊಡೆದ್ರಲ್ವಾ? ಒಂದು ಧರ್ಮನ ಕನ್ಸಲ್ಟೇಟ್ ಮೈನಾರಿಟಿ ಓಟು ತಗೊಂಡು ಮೈನಾರಿಟಿ ಬೇಕೇ ಇಲ್ಲ ಅವ್ರಿಗೆ. ಒಂದು ಸೈಡ್ ಮಾಡ್ಕೊಂಡಲ್ವಾ ಹಿಂದೂಗಳು, ಹಿಂದೂಗಳು ಒಂದು ಸೈಡ್, ಅದರಿಂದ ಆ ದಂಗೆಯಿಂದ ಹಿಂದೂಗಳು ಒಂದು ಸೈಡ್ ಅದರಲ್ವಾ, ಅದು ಬೇಸಿಕಲಿ ಅವ್ರಿಗೆ ಅಡ್ವಾಂಟೇಜ್ ಆಯಿತು. ಹಿಂದೂಗಳು ನಿಮ್ಮ ಪಕ್ಷಕ್ಕೆ ಓಟ್ ಹಾಕ್ಬಾರ್ದ? ಹಿಂದೂಗಳು ಅವ್ರ ಪಕ್ಷಕ್ಕೆ ಓಟ್ ಹಾಕ್ಬಾರ್ದ? ಅಲ್ಲಿ ಗುಜರಾತಲ್ಲಿ ಆ ಥರ ಆಗಿದೆ, ಆದ್ರೆ ಕರ್ನಾಟಕದಲ್ಲಿ ಅದಾಗ ಸಾಧ್ಯ ಇಲ್ಲ. ಆಯ್ತು ನಜ್ಮಾ, ನಜ್ಮಾ ಜೆ ಡಿ ಎಸ್ ಬಹಳ ಭರ್ಜರಿಯಾದ ಒಂದು ಪಂಚರತ್ನ ಯಾತ್ರೆ ನಡೆಸ್ತಿದೆ ಇವತ್ತು. ಹೌದು, ನಾವು ನೋಡ್ತಿದ್ವಿ ಕೆಲವೊಂದು ಕಡೆ ಎಲ್ಲ ಬಹಳ ಒಳ್ಳೆ ಜನಸ್ಪಂದನೆ ಕೂಡ ಇರುವಂತದ್ದು. ಆದ್ರೆ ಲೆಕ್ಕಾಚಾರ ಹೆಂಗ್ ಬದಲಾಗುತ್ತೆ? ಈಗ 8ನೇ ತಾರೀಕು, ನಾವು ಬರೀ ಸಮೀಕ್ಷೆ ಇಟ್ಕೊಂಡು ಮಾತಾಡೋದು ಬೇಡ ಬಿಡಿ, 8ನೇ ತಾರೀಕು ಸಮೀಕ್ಷೆಯಂತೆಯೇ ಫಲಿತಾಂಶ ಆಗೋದ್ರೆ ಲೆಕ್ಕಾಚಾರ ಹೆಂಗ್ ಬದಲಾಗುತ್ತೆ? ಕರ್ನಾಟಕದಲ್ಲಿ 2014 ನಂತರ ದೇಶಭಕ್ತರಾಗಿರೋ ಜನರ ಸಂಖ್ಯೆ ತೀರಾ ಕಡಿಮೆ ಇದೆ. ಆಮೇಲೆ ನಾವು ಈ ಎಲೆಕ್ಷನ್ ಅಥವಾ ಪಾಯಿಂಟ್ ಆಫ್ ವ್ಯೂ ಜನರ ಮಾನಸಿಕತೆಯನ್ನ ನೋಡಬೇಕಾದ್ರೆ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಎಜುಕೇಷನ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು, ಅವ್ರ ಹೆಲ್ತಿ ಲೈಫ್ ಕಂಡೀಷನ್ಸ್ ಆಗಿರ್ಬೋದು, ಮೆಂಟಾಲಿಟಿ ಆಗಿರ್ಬೋದು, ಇವೆಲ್ಲ ಸ್ಟಡಿ ಮಾಡಿದಾಗ ಕರ್ನಾಟಕ ಒಂದೊಳ್ಳೆ ಸ್ಥಾನದಲ್ಲೇ ಇದೆ ವೆನ್ ಕಂಪೇರ್ ಟು ಗುಜರಾತ್. ಆಯ್ತಾ, ಇವೆಲ್ಲ ವಿಚಾರಗಳನ್ನ ಗಮನಿಸಿದಾಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ಹಿಜಾಬ್ ಇಶ್ಯೂ ಬಗ್ಗೆ ಎಷ್ಟು ಜನ ಒಂದು 4% ಗಲಾಟೆ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚು ಜನ ಬಹುಸಂಖ್ಯಾತರು ಮಹಿಳೆಯರ ಆಯ್ಕೆಯ ಪರವಾಗಿ, ಮಹಿಳೆಯರ ಶಿಕ್ಷಣದ ಪರವಾಗಿ ನಿಂತರು. ಬೇರೆ ವಿಚಾರಗಳು, ಈ ಮಾವಿನ ಹಣ್ಣು ವಿಚಾರ ಹೇಳ್ತಾ ಇದ್ರಿ ನೀವು, ಆ ವಿಚಾರದಲ್ಲೂ ಅಷ್ಟೇ ಬಹುಸಂಖ್ಯಾತ ಜನರು ಅಯ್ಯೋ ನಮಗೆ ಸಮಸ್ಯೆ ಆಗ್ತಿದ್ಯಪ್ಪ, ರೈತರಿಗೆ ಸಮಸ್ಯೆ ಆಗ್ತಿದ್ಯಪ್ಪ ಅನ್ನುವಂಥ ಒಂದು ದೊಡ್ಡ ಧ್ವನಿಯನ್ನು ಎತ್ತಿದ್ರು. ಇವತ್ತು ಈ ಡಬಲ್ ಎಂಜಿನ್ ಸರ್ಕಾರ ಅಂತ ಏನಿದೆ, ಈ ಡಬಲ್ ಎಂಜಿನ್ ಸರ್ಕಾರ ಮಾಡ್ತಾ ಇರೋವಂಥ ಹುನ್ನಾರಗಳಿಂದ ಇದಿಷ್ಟು ದೊಡ್ಡ ಸುದ್ದಿ ಆಗ್ತಿದೆಯ ವಿನಃ ಈ ಸಾಮಾನ್ಯ ಜನರ ನಾಡಿ ಮಿಡಿತಾ ಇದೆಯಲ್ಲ, ಅದು ಇವತ್ತಿಗೂ ತುಂಬ ಚೆನ್ನಾಗಿದೆ ಅನ್ನೋದಕ್ಕೆ ಪಂಚರತ್ನ ಯೋಜನೆಗಳನ್ನು ತಗೊಂಡು ಏನು ಕುಮಾರಣ್ಣ ಹೋದಾಗ ಜನರು ಬೆಂಬಲಿಸ್ತಿದಾರಲ್ಲ, ಜನರು ಬರ್ತಾ ಇದ್ದಾರಲ್ಲ, ಅದು ಎರಡು ಪ್ರಕರಣಗಳನ್ನ ಇಲ್ಲಿ ಉಲ್ಲೇಖ ಮಾಡಿದೆ ಅಂದ್ರೆ, ನಾಗಣ್ಣ ಅವ್ರು ಹೇಳಿದ್ರು ಅಲ್ಲಿ ಧರ್ಮದ ಆಧಾರದ ಮೇಲೆ ರಾಜಕಾರಣ ನಡೆಯುತ್ತೆ ಅಂತ, ದಟ್ ಇಸ್ ಟ್ರೂ. ಯಾಕಂದ್ರೆ ಅಲ್ಲಿ ಈ ಸಬ್ ಐಡೆಂಟಿಟಿಗಳಿಗೆ ಅಲ್ಲಿ ಆದ್ಯತೆ ಇಲ್ಲ. ಅಲ್ಲೂ ಪಟೇಲ್ರಿದ್ದಾರೆ, ಅಲ್ಲೂ ದಲಿತರಿದ್ದಾರೆ, ಅಲ್ಲೂ ಓಬಿಸಿಗಳಿದ್ದಾರೆ, ಅಲ್ಲೂ ಬೇರೆ ಬೇರೆಯವ್ರು ಇದ್ದಾರೆ, ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಹಿಂದೂ ಐಡೆಂಟಿಟಿ ಅನ್ನೋ ಒಂದು ಐಡೆಂಟಿಟಿ ಮೇಲೆ ಹೆಚ್ಚಾಗಿ ಮತದಾನ ನಡೆಯುತ್ತೆ. ನೀವು ಇಡೀ ದೇಶದಲ್ಲಿ ಗಮನಿಸೋದಾದ್ರೆ ಎರಡೇ ರಾಜ್ಯಗಳಲ್ಲಿ ಅತಿ ಹೆಚ್ಚು ಈ ಧರ್ಮವನ್ನ ಬಿಟ್ಟು ಜಾತಿ ರಾಜಕಾರಣ ನಡೆಯುವಂಥದ್ದು, ಅದ್ ಕರ್ನಾಟಕನು ಸೇರಿಸ್ಕೊಂಡ ಕರ್ನಾಟಕ ಮತ್ತೆ ಬಿಹಾರಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಜಾತಿ ಅನ್ನೋದು ತುಂಬಾ ಫ್ಯಾಕ್ಟರ್ ಆಗುತ್ತೆ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ. ಸೊ ಕರ್ನಾಟಕವನ್ನ ಗುಜರಾತ್ ಜೊತೆಗೆ ನಾವು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಗುಜರಾತ್ ಅಲ್ಲಿ ಧರ್ಮದ ಆಧಾರದ ರಾಜಕಾರಣ ನಡೆದಿದೆ, ನಡೆಯುತ್ತೆ, ಕರ್ನಾಟಕದಲ್ಲೂ ನಡೆಯೋದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ನಡೆಯುತ್ತೆ, ಪ್ರಮಾಣ ಕಡಿಮೆ ಇದೆ. ಇಲ್ಲಿ ಕಾಸ್ಟ್ ಪಾಲಿಟಿಕ್ಸ್ ಅನ್ನೋದು ಜಾಸ್ತಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಆಧಾರದಲ್ಲಿ ಉತ್ತರ ಭಾರತದಲ್ಲಿ ನಡೀತದೆ ಹೊರತು ನೀವು ಸದರ ದಕ್ಷಿಣ ಭಾರತದಲ್ಲಿ ಧರ್ಮದ ಆಧಾರದಲ್ಲಿ ಇದು, ಅದಕ್ಕೆ ಬಿಜೆಪಿ ಧರ್ಮದ ಆಧಾರದಲ್ಲಿ ಇವರ ಸಕ್ಸಸ್ ಆಗಿರ ಸದರ್ ಇಂಡಿಯಾದಲ್ಲಿ ಎಲ್ಲಾಗಿದ್ದಾರೆ, ತಮಿಳ್ನಾಡು ಆಗಿದಾರ, ಕೇರಳ ಆಗಿದಾರ, ಮಹಾರಾಷ್ಟ್ರ ಆಗಿದಾರ, ಆಂಧ್ರ ಆಗಿದಾರ, ಇದು ತೆಲಂಗಾಣ ಆಗಿದಾರ, ಗೋವಾದಲ್ಲಿ ಏನೋ ಒಂದು ಸ್ವಲ್ಪ ಮಾಡಿದಾರೆ ಅಷ್ಟು ಬಿಟ್ಟರೆ ಎಲ್ಲಿ ಮಾಡಿದ್ದಾರೆ? ಕರ್ನಾಟಕದಲ್ಲೂ ಸಹ ಅಬ್ಸೊಲ್ಯೂಟ್ ಮೆಜಾರಿಟಿ ಬರೋಕ್ಕೆ ಸಾಧ್ಯ ಆಗಿಲ್ಲ. ಅದು ಏನು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯದ ಜನ ವೋಟ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟರೆ ಹೊರತು ಇಟ್ ಈಸ್ ನಾಟ್ ಬಿಕಾಸ್ ಆಫ್ BJP ಆರ್ ಮೋದಿ. ಹೌದಾ? ಹೌದು, 100%. ಕರಾಡಿಯವರೇ, ಮೋದಿ ಅನ್ನೋದು ಒಂದು ಫ್ಯಾಕ್ಟರ್ ಅನ್ನೋದು ಇವತ್ತಿನ ಅಟ್ಲೀಸ್ಟ್ ನಿನ್ನೆಯ ಸಮೀಕ್ಷೆಯ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಫಲಿತಾಂಶದಲ್ಲಿ ಅದು ಪ್ರೂವ್ ಆಗುತ್ತೆ, ಫ್ಯಾಕ್ಟರ್ ಆಗಿ ಉಳಿದಿದೆಯೋ ಇಲ್ವೋ, ಅಲೆ ಇದೆಯೋ ಇಲ್ವೋ, ಇವತ್ತಿಗೂ ಆ ವರ್ಚಸ್ಸು, ಆ ಪ್ರಭಾವ, ಮತಗಳನ್ನು ಸೆಳೆಯೋ ಅಂಥ ಆ ಒಂದು ಸಾಮರ್ಥ್ಯ ಆ ಹೆಸರಲ್ಲಿ ಇದೆಯೋ ಇಲ್ವೋ ಅಂತ ನಮಗಿನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ನಾನು ಕೇಳ್ತಿರೋ ಪ್ರಶ್ನೆ, ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ಬೋದಾ? ಇಲ್ಲ, ಒಂದು ಅವರು ವಿಶ್ಲೇಷಣೆ ಮಾಡ್ತಕ್ಕಂಥದ್ದೇ ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆ.
ಯಾಕಂತ ಹೇಳಿದ್ರೆ ಮೊದಲನೇದ್ದು ಮೋದಿ ಅಂತಕ್ಕಂತ ಒಂದು ಫ್ಯಾಕ್ಟರ್ ಅಲ್ಲ ಅಂತ ಏನ್ ಹೇಳ್ತಾ ಇದಾರ ಅದು ಸಾರಸಗಟವಾಗಿ ನಾನು ತಳ್ಳಿ ಹಾಕ್ತೀನಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಇಡೀ ದೇಶ ಅಲ್ಲ ಜಗತ್ತಿನ ಇತರೆ ರಾಷ್ಟ್ರಗಳು ಒಪ್ಪಿಕೊಳ್ತಕ್ಕಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ತುಂಬಾ ಬಾಲಿಶವಾಗಿ ನನ್ಗೆ ಕಾಣಿಸ್ತಾ ಇದ್ದಾರೆ. ಒಂದು ಎರಡನೇದ್ದು ಅವರೇನು ಧರ್ಮ ಧರ್ಮ ಅಂತ ಹೇಳ್ತಾ ಇದಾರೆ, ಹಿಂದೂ ಅಂತಕ್ಕಂಥದ್ದು ಒಂದು ಧರ್ಮ ಅಂತ ಏನ್ ತಿಳ್ಕೊಂಡಿದ್ದಾರೆ ಅದೇ ಮೊದಲನೇದ್ದು ತಪ್ಪಿದೆ. ಅದು ಒಂದು ಜೀವನ ಪದ್ಧತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಒಪ್ಕೊಂಡಿದೆ. ಹೀಗಾಗಿ ಆ ಜೀವನ ಪದ್ಧತಿಯನ್ನ ಮಾಡುವಂತದ್ದು ತೀರಾ ಬಾಲಿಸ್ತಾರೆ ಹೇಳಿಕೆ ಆಗ್ತದ. ಹೀಗಾಗಿ ಅದನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಎರಡನೇದು ಗುಜರಾತ್ ನಲ್ಲಿ ನಾವು ಬಹಳ ವರ್ಷಗಳಿಂದ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೀವಿ. ಒಂದ್ಸಲ ಎರಡು ಸಲ ಆದಾಗ ಅದರ ವಿರೋಧಿ ಎಲೆಗಳು ಕಂಡು ಬರ್ತಾರೆ ಬಹಳಷ್ಟು ಸಲ. ಯಾವುದೇ ರಾಜ್ಯ ಸರ್ಕಾರಗಳನ್ನ ನೋಡ್ರಿ ಬೇಕಾದ್ರೆ ತಾವು ಆಡಳಿತ ವಿರೋಧಿಯಲ್ಲಿ ಇದ್ದೇ ಇರ್ತದೆ. ಆದ್ರೆ ಅದನ್ನೆಲ್ಲ ಮೀರಿ 140 ಕ್ಕಿಂತ ನಾವು ಹೆಚ್ಚು ಗೆಲ್ತೀವಿ ಅಂತ ಹೇಳಿ ಸಮೀಕ್ಷೆಗಳು ಬರ್ತಿರ್ಬೇಕಾದ್ರೆ ಅದನ್ನ ನಾವು ಒಪ್ಕೊಳ್ಬೇಕಾಗ್ತದ. ಇದು ಬಹಿರಂಗ ಸತ್ಯದೆ, ಗೋಡೆ ಮೇಲಿನ ಬರದಷ್ಟು ಸತ್ಯದೆ. ಹೀಗಾಗಿ ಅದ್ರ ಬಗ್ಗೆ ಅಲ್ಲಗಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮೋದಿ ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಆಡಳಿತದ ಒಂದು ಕೆಲಸ ಏನಿದೆ, ಪ್ರಗತಿಪರವಾದಂತ ಚಿಂತನೆಗಳೇನಿವೆ, ಅದನ್ನು ಜನ ಒಪ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ಗಾಗ್ಲಿ ಉಳಿದಂತ ಯಾವುದೇ ಪಾರ್ಟಿಗೆ ಈ ತರದ ಒಂದು ದಾಡಿಸಿ ನಾಯಕತ್ವ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಭಾರತ್ ಜೋಡೋ ಅಂತ ಹೊರಟಿದ್ದಾರೆ, ಇಡೀ ದೇಶವನ್ನ ಒಡೆದಿರುವಂತದ್ದು ಕಾಂಗ್ರೆಸ್ಸಿಗರು ಮತ್ತು ಇವರು ಮುತ್ತಾತ. ಹೀಗಾಗಿ ಅದನ್ನ ಯಾರು ಒಪ್ಕೊಳ್ಳೋದಿಲ್ಲ, ಅವರಿಗೆ ಯಾವುದೇ ತರದಂತ ಬೆಂಬಲ ಇಲ್ಲ ಅನ್ನುವಂಥದ್ದು ಈ ಎರಡೂ ರಾಜ್ಯಗಳ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ಎರಡೂ ರಾಜ್ಯಗಳ ಚುನಾವಣೆಯಿಂದ ಅತ್ಯಂತ ಸ್ಪಷ್ಟವಾಗಿ ದೇಶ ಜನ ನಮ್ಗೆ ತೋರಿಸ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ. ಅದೇ ಮಾದರಿಯಲ್ಲಿ ಕರ್ನಾಟಕ ಕೂಡ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ನಾವು ಕೊಟ್ಟಿರ್ತಕ್ಕಂಥ ಆಡಳಿತ ಅವ್ರೇನ್ ಹೇಳ್ತಾ ಇದಾರೆ ಯಡಿಯೂರಪ್ಪನವ್ರು ಇಲ್ಲ, ಯಡಿಯೂರಪ್ಪನವ್ರು ಯಾಕಿಲ್ಲ, ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದೀವಿ. ಇವತ್ತು ಅತ್ಯಂತ ಜನಪರವಾದಂತ ಮುಖ್ಯಮಂತ್ರಿಯನ್ನು ನಾವು ನೋಡಿದೀವಿ. ಕಾಮನ್ ಮ್ಯಾನ್ ಅಂತ ಹೇಳ್ತಕ್ಕಂತ ಮುಖ್ಯಮಂತ್ರಿಯನ್ನ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಲಿಲ್ಲ ನಾವು. ಇವತ್ತು ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ, ಜನಸಾಮಾನ್ಯರ ಜೊತೆಗೆ ಒಂದಾಗ್ತಾ ಇದ್ದಾರೆ. ಅಲ್ಲ ಕಡಾಡಿ ಅವರೇ, ಲಾಸ್ಟ್ ಟೈಮ್ ಅಂದ್ರೆ ಸಿಎಂ ಫೇಸ್ ಆಗಿ ಯಡಿಯೂರಪ್ಪನವ್ರನ್ನ ನೀವು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಮುದಾಯದ ಮತಗಳ ಕ್ರೋಢೀಕರಣದ ಒಂದು ಅವಕಾಶ ಏನಿತ್ತು ಅದಕ್ಕೇನೆ ಸವಾಲ್ ಇದೆ ಈ ಬಾರಿ. ಅಲ್ಲ ಓಕೆ, ನೀವು ಸಿಎಂ ಫೇಸ್ನ ಡಿಕ್ಲೇರ್ ಮಾಡೋದಿಲ್ಲ, ಅಟ್ ಲೀಸ್ಟ್ ಜನರಿಗೂ ಒಂದು ಐಡಿಯಾ ಇರುತ್ತಲ್ವಾ, ಅಕಸ್ಮಾತ್ ಈ ಪಕ್ಷನ ಗೆಲ್ಸಿದ್ರೆ ಯಾರಪ್ಪ ಸಿಎಂ ಅಭ್ಯರ್ಥಿ, ಇದಕ್ಕೆ ಇದ್ರ ಬಗ್ಗೆ ಒಂದಷ್ಟು ಹೆಸರುಗಳ ಒಂದು ಚರ್ಚೆನೂ ಆಗುತ್ತಲ್ವಾ, ಅದರಲ್ಲಿ ಯಡಿಯೂರಪ್ಪನವ್ರ ಹೆಸರು ಇಲ್ಲ ತಾನೆ. ಸೊ ಇಲ್ಲಿ ಜಾತಿ ಆಧಾರದ ಮೇಲೆ ಮತದಾನ ಆಗೋದೆ ಆದ್ರೆ ಗುಜರಾತ್ ಮಾಡಲ್ ಇಲ್ಲಿ ಹೆಂಗ ಅಪ್ಲೈ ಮಾಡ್ತೀರಿ? ಇಲ್ಲಿ ಅಪ್ಲೈ ಮಾಡ್ಬೇಕಾಗ್ತದೆ. ನಾವು ಎಷ್ಟೇ ಅಲ್ಲಗಳದ್ರು ಕೂಡ ಜಾತಿ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ಇಲ್ಲಿ. ಹೀಗಾಗಿ ನಾವು ಅದನ್ನ ಅಲ್ಲಗಳಲಿಕ್ಕೆ ಆಗುದಿಲ್ಲ. ಜಾತಿಯನ್ನ ಮೀರಿ ಅಭಿವೃದ್ಧಿ ಪರವಾದಂತಹ ಆಡಳಿತವನ್ನು ನಾವು ಕೊಟ್ಟಾಗ ಜನ ಯಾರಾದ್ರೂ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೋತಾರೆ, ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿದೆ. ಅಲ್ಲ ಇಲ್ಲಿಗೆ ಏನೊಂದು ನಿರ್ಧಾರ ಆಯ್ತು ಒಂದು ನಿಮಿಷ, ನಾನು ಬಂದೆ ನಿಮ್ಮಿಬ್ರು ಹತ್ರನು ಬಂದೆ. ಇವಾಗ ಏನಿದು ಫಲಿತಾಂಶ ಬರುತ್ತೆ ಅದರಿಂದ ನಿಮಗೆ ಯಾವ ರೀತಿಯ ವಿಶ್ವಾಸ ಕೊಡುತ್ತೆ ಅಂತ, ಒಂದು ಮುಂದಿನ ಅಭ್ಯರ್ಥಿಯ ಆಯ್ಕೆಯಲ್ಲಿ ಮತ್ತೆ ತಕ್ಷಣದ ಬದಲಾವಣೆ ಸರ್ಕಾರದಲ್ಲಿ, ತಕ್ಷಣದ ಬದಲಾವಣೆ ಪಕ್ಷದಲ್ಲಿ, ಈ ತರ ನಿರ್ಧಾರಗಳು ಆಗೋಗುತ್ತಾ ಮುಂಬರೋ ದಿನಗಳಲ್ಲಿ? ಇಲ್ಲಿವರೆಗೂ ಕಾಯ್ತಿದ್ರಿ, ಗುಜರಾತ್ ಆಗ್ಲಿ ಗುಜರಾತ್ ಆಗ್ಲಿ ಗುಜರಾತ್ ಆಯ್ತು, ಈಗ ಈಗ ಕರ್ನಾಟಕ ರೆಡಿನಾ ನಾವು ಕೇಳ್ತಿದ್ದೀವಿ. ನಿಶ್ಚಿತವಾಗಿ ನಾವು ಯಾವುದೇ ರಾಜ್ಯಗಳನ್ನ ನೋಡ್ಕೊಂಡು ಕಾಯ್ತಾ ಇಲ್ಲ. ಕರ್ನಾಟಕದಲ್ಲಿ ತನ್ನದೇ ಆದಂತ ಕಾರ್ಯಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ಕೆಳ ಹಂತದಲ್ಲಿ ನಮ್ಮ ಕಾರ್ಯಕರ್ತರನ್ನ ಬೂತ್ ಮಟ್ಟದಲ್ಲಿ ನಮ್ಮ ತಂಡವನ್ನ ಸಜ್ಜುಗೊಳಿಸ್ತಾ ಇರುವಂತದ್ದು ತಮ್ಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಸರ್ಕಾರವನ್ನ ಜನರ ಮನೆ ಬಾಗಿಲಿಗೆ ಒಯ್ಯತಕ್ಕಂತ ಜನಸ್ಪಂದನ ಇರ್ಬೋದು ಅಥವಾ ಜನರ ಮನೆ ಬಾಗಿಲಿಗೆ ಆಡಳಿತವನ್ನು ಕೊಡ್ತಕ್ಕಂತ ಹಲವಾರು ಕಾರ್ಯಕ್ರಮಗಳು ಇರ್ಬೋದು, ಅದನ್ನ ನಾವು ಜನರ ಮಧ್ಯೆ ಇದೀವಿ. ಈಗಾಗ್ಲೇ ಕೇವಲ ಚುನಾವಣೆ ಒಂದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ. ಇವತ್ತು ಸತತವಾಗಿ ನಮ್ಮ ಕಾರ್ಯಚಟುವಟಿಕೆಗಳ ಜೊತೆಗೆ ನಾವು ಜನರ ಮಧ್ಯೆ ಇರುವಂತ ಕಾರಣದಿಂದ ಈ ಚುನಾವಣೆಯನ್ನು ಕೂಡ ನಮ್ಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಗುಜರಾತ್ ನಲ್ಲಿ ಏನು ಅನೇಕ ಬದಲಾವಣೆಗಳನ್ನು ನಮ್ಮ ಪಕ್ಷ ಮಾಡಿದೆ ಅದನ್ನ ಜನ ಒಪ್ಪಿಕೊಂಡಿದ್ದಾರೆ. ಇವತ್ತು ಹಲವಾರು ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಮುಖ್ಯಮಂತ್ರಿ ಇದ್ದಂತವ್ರನ್ನೇ ಮಾಜಿ ಮುಖ್ಯಮಂತ್ರಿ ಇದ್ದಂತವ್ರನ್ನೇ ಬದಲಾಯಿಸಿ ಹೊಸ ಮುಖಗಳಿಗೆ ಏನು ಅವಕಾಶ ಕೊಟ್ರು, ಹಲವಾರು ಮಂತ್ರಿಗಳನ್ನ ಬದಲಾಯಿಸಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ರು ಮತ್ತು ಅತ್ಯಂತ ಸಾಮಾನ್ಯ ಅಭ್ಯರ್ಥಿಗಳನ್ನ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಟೀ ಮಾಡ್ತಕ್ಕಂತ ಒಬ್ಬ ಸಣ್ಣ ಅಂಗಡಿ ಮಾಡ್ತಕ್ಕಂತ ಒಬ್ಬ ವ್ಯಾಪಾರಿಗೂ ಕೂಡ ಅವಕಾಶವನ್ನು ಕೊಡೋದ್ರ ಮೂಲಕ ಇದು ಜನಸಾಮಾನ್ಯರ ಪಾರ್ಟಿ, ಇದು ಕಾರ್ಯಕರ್ತರ ಪಾರ್ಟಿ ಅನ್ನುವಂಥದ್ದು ಮತ್ತೆ ಮತ್ತೆ ನಮ್ಮ ಪಾರ್ಟಿ ಪ್ರೂವ್ ಮಾಡ್ತಾ ಇದೆ.
ಅದು ಕರ್ನಾಟಕದ ಕಾರ್ಯಕರ್ತರಲ್ಲಿ ಹೊಸ ಉಮ್ಮಸವನ್ನ ಹೊಸ ಉತ್ಸಾಹವನ್ನ ತರ್ತಾ ಇದೆ. ಅಲ್ಲ ಅದೇ ಅದೇ ಒಂದು ಮಾನದಂಡ ಆದ್ರೆ ಇವರು ಕೊಟ್ರಪ್ಪ ಟಿಕೆಟ್ ಪಂಜಾಬ್ ಅಲ್ಲಿ ಒಬ್ಬ ಮೊಬೈಲ್ ರಿಪೇರಿ ಟೆಕ್ನಿಷಿಯನ್ ಕೊಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಸೆಕ್ಯೂರಿಟಿ ಗಾರ್ಡ್ ತರ ಏನೋ ಕೆಲಸ ಮಾಡ್ತಿರೋ ಅಂತವ್ರು ಕೊಟ್ಟಿದ್ದಾರೆ. ಪಂಚರ್ ಅಂಗಡಿಯವ್ರಿಗೆ ಕೊಟ್ಟಿದೀವಿ, ಪಂಚರ್ ಅಂಗಡಿಯವರು ಕೊಟ್ಟಿದ್ದೀರಿ ಅಂದ್ರೆ ಮಾನದಂಡ ಅನ್ನೋದಾದ್ರೆ ಅದೇ ಓಕೆ ಸರಿ. ಈಗ ನೀವಿಬ್ರು ನಿಮ್ಮ ಪಕ್ಷಗಳಿದೆಯಲ್ಲ, ನೀವು ಇಲ್ಲೊಂದು ವೋಟ್ ಶೇರ್ ತಗೋತೀರಿ, ಅವರು ಒಂದಷ್ಟು ತಗೋತಾರೆ, ವೋಟ್ಗಳ ವಿಭಜನೆ ಆಗುತ್ತೆ, ವಿಭಜನೆಯಿಂದ ಮೂರನೇ ಅವ್ರಿಗೆ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ನಾಗಣ್ಣವ್ರೆ ಇದನ್ನ ನೀವು ಹೆಂಗೆ ನೋಡ್ತೀರಿ? ಯಾಕೆಂದರೆ ಗುಜರಾತಲ್ಲಿ ನಿಮ್ಮ ಸಮೀಕ್ಷೆಯ ಪ್ರಕಾರ ನಿಮ್ಮ ಈ ಬಾರಿಯ ವೋಟ್ ಶೇರ್ ಒಂದು ಸುಮಾರು ಒಂದು 20% ಇರ್ಬೋದು ಅಂತ. ನಮ್ಮ ಇಂಟರ್ನಲ್ ಸಮೀಕ್ಷೆ ಪ್ರಕಾರ ನಮಗೆ 33% ವೋಟ್ ಶೇರ್ ಬರಬೇಕು ಬೇಸಿಕಲಿ. ಅದಕ್ಕೆ ನಾವು ಈಗ ಏನು ಎಕ್ಸಿಟ್ ಪೋಲ್ ಬರ್ತಿದೆ, ನಾವೇನು ಎಕ್ಸಿಟ್ ಪೋಲ್ ಏನು ಬಿಲಿಂಗ್ ಮಾಡಿಲ್ಲ ಇದುವರೆಗೆ. ನಮ್ಮ ಇಂಟರ್ನಲ್ ಸರ್ವೆ ರಿಪೋರ್ಟ್ ಪ್ರಕಾರ 33% ಬರಬೇಕು ನಮಗೆ. 19% ನ್ಯೂಟ್ರಲ್ ಆಗಿದ್ದಾರೆ ಜನಗಳು. ಆ ನ್ಯೂಟ್ರಲ್ 19% ಯಾವ ಕಡೆ ಶಿಫ್ಟ್ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಬೇಸಿಕಲಿ. ಅದು ಬಿ ಜೆ ಪಿಗೆ ಹೋಯ್ತು ಅಂದರೆ ದೆನ್ ಅವ್ರು ಡೆಫಿನೆಟ್ ಆಗಿ ಆ ಮಟ್ಟದ ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಡೆಫಿನೆಟ್ ಆಗಿ ಹಂಗ್ ಅಸೆಂಬ್ಲಿ ಆಗುತ್ತೆ ಅಂದರೆ ನಾವು ಪ್ರಿಡಿಕ್ಟ್ ಮಾಡ್ತಿರೋದು. ಅದು 8ನೇ ತಾರೀಕು ನಮಗೆ ಗೊತ್ತು ಸತ್ಯ ಏನಂತ ಗೊತ್ತಾಗುತ್ತೆ. ಅಲ್ಲ ಹಂಗ್ ಅಸೆಂಬ್ಲಿ ಆಗಬೇಕು ಅಂದರೆ ನಿಮ್ಮದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು, ಕಾಂಗ್ರೆಸ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು. ಬರೀ ನೀವು ಒಬ್ರು ಮಾಡಿದ್ರೆ ಸಾಲೋದಿಲ್ಲ ಅಲ್ಲಿ. 33% ವೋಟ್ ಶೇರ್ ಏನಾದ್ರೂ ನಮಗೆ ಬಂದು ಆ 19% ಏನಿದ್ದಾರೆ ನ್ಯೂಟ್ರಲ್ ಆಗಿ, ಆ ನ್ಯೂಟ್ರಲ್ ಇರೋರು ಏನು ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ 33+19 52 ಆಗೋಯ್ತು, 33 ನಿಮ್ದೇ ಆಯ್ತು. ಈ 19ನಲ್ಲಿ ಈಕ್ವಲ್ ಆಗಿ ನಿಮಗೂ ಕಾಂಗ್ರೆಸ್ಗೂ ಸ್ಪ್ಲಿಟ್ ಆಯ್ತು ಅಂತ ತಗೊಂಡ್ರೆ 99% ಅಂತಾನೆ ಹೇಳಿದ್ರು. 42% ಬಿಜೆಪಿ ಎಲೆಕ್ಷನ್ ಗೆದ್ದಿದೆ 46% ಅಲ್ಲಿ, ನೀವ್ ಹೆಂಗೆ 42% ತಗೊಂಡ್ಬಿಡ್ತೀರಿ? ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ ವಿಲ್ ಗೆಟ್ 12%, 33% ಆಮ್ ಆದ್ಮಿ ಪಾರ್ಟಿ, 19% ಇಸ್ ನ್ಯೂಟ್ರಲ್, ಅಂಡ್ ದ ರಿಮೈನಿಂಗ್ ಇಸ್ ಬಿಜೆಪಿ. ಸೊ ಹಂಗಾಗಿ ಆ 19% ವೋಟ್ಸ್ ಏನಿದೆ ನ್ಯೂಟ್ರಲ್ ಆಗಿ, ಅವರು ಯಾರು ಪರವಾಗಿ ಶಿಫ್ಟ್ ಆಗ್ತಾರೆ ಅಂತ ನಮಗಿನ್ನು. ಓಕೆ, 33, 12 is 45, 45 and 19 is 64. ಹೌದು, ನೀವು ಹೇಳ್ತಿರೋದು 36% ಬಿಜೆಪಿ ಇರುತ್ತೆ ಅಂತ ಇರುತ್ತೆ. ಅರೆ, ದೇ ಹ್ಯಾವ್ ನೆವರ್ ಕಮ್ ದಟ್ ಲೋ, ದೇ ಹ್ಯಾವ್ ನೆವರ್ ಕಮ್ ದಟ್ ಲೋ. ಈ ಸರಿ ಬರಬಾರ್ದು ಅಂತ ಏನಿಲ್ವಲ್ಲ. ಸರಿ, ಅಲ್ಲ ಈ ಮಾತು ಸರಿ, ಬಟ್ ಲಾಜಿಕಲಿ ಅಂಡ್ ಮ್ಯಾಥಮ್ಯಾಟಿಕಲಿ ಇದು ಒಂದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನಿಸ್ತು. ಅವರು 47 ಇದ್ದಾರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ, 47 ಇದಾರೆ, ಈ ಸರಿ 36 ಬಂತು ಅಂತ ಅಂದ್ರೆ ಅಲ್ಲಿಗೆ ಆಲ್ಮೋಸ್ಟ್ 11% ಡ್ರಾಪ್ ಆಗ್ತಾರಲ್ಲ. ನಜ್ಮಾ ಅವರು ಇದಕ್ಕೂ ಮುಂಚೆನೂ ಇದೇ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಾಗ ನಾನು ಅವತ್ತು ಹೇಳಿದ್ದೆ, ಕೆಲವು ಪಕ್ಷಗಳಿಗೆ ಮುಂದಿನ ಚುನಾವಣೆಯಲ್ಲಿ ಅತಂತ್ರವೇ ಬೆಸ್ಟ್ ಕೇಸ್ ಸಿನಾರಿಯೋ. ಅತಂತ್ರ ಆಗಬೇಕು, ಅದಾದ ನಂತರ ಮೈತ್ರಿಯ ಸಾಧ್ಯತೆಗಳು ಇನ್ನೊಂದು ಮತ್ತೊಂದು ಅದರ ಒಂದು ಪರಿಗಣನೆ ಆಗುತ್ತೆ. ನಾವಂತೂ ಫುಲ್ ಫ್ಲೆಜ್ಡ್ ಆಗಿ ಎಫರ್ಟ್ ಹಾಕ್ತಾ ಇದೀವಿ, 123 ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋ ದೂರದೃಷ್ಟಿನಲ್ಲೇ ಕೆಲಸ ಮಾಡ್ತಾ ಇದೀವಿ. ಆದ್ರೆ ಏನಾದ್ರೆ ಆದ್ರೆ ಅಂತ ನೀವೇ ಮುಂದುವರಿಸ್ಬೇಕಷ್ಟೇ. ಯಾಕಂದ್ರೆ ಇಲ್ಲಿ ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ಕೆಲವೊಂದು ಪಕ್ಷಗಳಿಗೆ ಇನ್ಕ್ಲೂಡಿಂಗ್ ಬಿಜೆಪಿ ಅತಂತ್ರವೇ ಬೆಸ್ಟ್ ಕೇಸ್ ಸಿನಾರಿಯೋ. ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಬರಬಾರ್ದು ಅನ್ನೋದನ್ನೇ ಬೇಡ್ಕೊಂಡು ಕೂತಿರೋ ಅಂತ ಕೆಲವು ನಾಯಕರು, ಯು ನೋ ವಿ ಆರ್ ಅವೇರ್ ಆಫ್ ದಿಸ್. ಕನ್ನಡಿ ಅವರೇ, ನಮ್ಮ ಕಿರಿಯ ಸಹೋದರಿ ನಜ್ಮಾ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಪಾಪ ಬಹಳ ದೊಡ್ಡ ಅಪೇಕ್ಷೆ ಏನ್ ಇಟ್ಕೊಂಡಿದ್ದಾರೆ. ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ JDS ನ ಅಡ್ರೆಸ್ಸೇ ಇಲ್ಲ. ಕೆಲವು ಅಲ್ಲೇ ಇಲ್ಲೇ ಅಸಮಾಧಾನವನ್ನ ಏನು ಉಪಯೋಗ ಮಾಡ್ಕೊಂಡು ಕ್ಯಾಂಡಿಡೇಟ್ ಆಗಿ ಹಾಕ್ಬೇಕಾದಂತ ಒಂದು ಸ್ಥಿತಿಗೆ ಇವತ್ತು JDS ಇದೆ. ಜನರಿಗೂ ಕೂಡ ಗೊತ್ತಿದೆ, ಜನರಿಗೂ ಕೂಡ ಇದು ಒಂದು ಕೌಟುಂಬಿಕ ಹಿನ್ನೆಲೆ ಇರತಕ್ಕಂತ ಪಾರ್ಟಿ. ಇದು ಕೇವಲ ಒಂದು ಸಮುದಾಯವನ್ನ ಆಶ್ರಯ ಮಾಡಿರ್ತಕ್ಕಂಥ ಅತಂತ್ರ ಬಂದಾಗ ನಾವು ಕಿಂಗ್ ಮೇಕರ್ ಆಗ್ಬೇಕು ಅನ್ನೋದು ಬಿಟ್ರೆ ಮೆಜಾರಿಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹಿರಂಗ ಸತ್ಯ ಇದೆ. ಅಲ್ಲ ಕನ್ನಡಿ ಅವರೇ, ನಿಮ್ಗೆ ಹಂಗಂದ್ರೆ ಈಗ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಲೆಟ್ಸ್ ಬಿ ರಿಯಲ್ ಕನ್ನಡಿ ಅವರೇ, ನಿಮಗೂ ಅಪೇಕ್ಷೆಗಳು ಆಯ್ತು, ಒಪ್ಪೋಣ, ಸ್ವಾಗತಿಸ್ತೀನಿ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಹಣಿ ಇದೆಯಪ್ಪ ಫೈಟ್. ಮೂರು ಪಕ್ಷಗಳಿದ್ದು ನಾಲ್ಕನೇದು ಅಖಾಡಕ್ಕೆ, ಗುಜರಾತ್ ಅಲ್ಲಿ ಬೂಸ್ಟ್ ಬಿಟ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಅವ್ರು ಧಾವಿಸೋದು ಎಷ್ಟು ಕರ್ನಾಟಕ ಇಲ್ಲ. ಒಂದು ಕೌಟುಂಬಿಕ ಪಕ್ಷ ಒಂದು ತಿಳ್ಕೊಡ್ರಿ ನಿಖಿಲ್ ಅವ್ರೆ, ನಾನು ಹೇಳ್ತೀನಿ. ಕಳೆದ ಎರಡು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಮೆಜಾರಿಟಿ ಬರಲಿಲ್ಲ. ಬಹಳ ದೊಡ್ಡ ಪಾರ್ಟಿಯಾಗಿ ನಾವು ಹೊರಹೊಮ್ಮಿದೀವಿ. ಒಂದ್ಸಲ 110 ಬಂದಿರ್ತೀವಿ, 3 ಕೊರತೆ ಆಯ್ತು. ಒಂದ್ಸಲ 107 ಬಂದಿವಿ, ನಮಗೆ ಇನ್ನು 6 ಸೀಟ್ಗಳ ಕೊರತೆ ಆಯ್ತು. ಹೀಗಾಗಿ ಅದರಿಂದ ಆಗಿರ್ತಕ್ಕಂತ ಅವಾಂತರಗಳ ಬಗ್ಗೆ ಜನರಿಗೆ ಗೊತ್ತಿದೆ. ಹೀಗಾಗಿ ಇವತ್ತು ನಿಶ್ಚಿತವಾಗಿ ನಮ್ಮ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತವನ್ನು ಕೊಡ್ತಾರೆ. ನಾವು ಕೂಡ Mission 150 ಅಂತ ಏನ್ ಹೊಂಟಿದೀವಿ ಅದನ್ನ ಮುಟ್ಲಿಕ್ಕೆ ಸಾಕಷ್ಟು ಪ್ರಯತ್ನ
ಸ್ಪಷ್ಟವಾದಂತಹ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಬರ್ತದೆ ಅಂದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲ ನೀವು ಆಯ್ತು ಹೇಳ್ಬಿಡಿ, ನೀವ್ ಹೇಳಿ ನೀವ್ ಹೇಳಿ ಸರ್. 40% ವಿಚಾರ ಜನರ ನಡುವಲ್ಲಿ ಕೂತ್ಕೊಂಡು ಲಬ ಲಬ ಅಂತ ಜನ ಬಾಯಿ ಬಡ್ಕೊಂತಿದ್ದಾರೆ. ಪಿ ಎಸ್ ಐ ಹಗರಣದಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ. ನೀವು ಉದ್ಯೋಗ ಕೊಟ್ಟಿಲ್ಲ, ಲೈಫ್ ಸೆಕ್ಯೂರಿಟಿ ಕೊಡ್ತಾ ಇಲ್ಲ, ಇರೋದೆಲ್ಲ ಕಿತ್ತಾಡಿಸಿ ಕಿತ್ತಾಡಿಸಿ ಜನಗಳ ಮಧ್ಯೆ ಜನಗಳು ಬಿಜೆಪಿ ಸರ್ಕಾರದಿಂದ ಬೇಸತ್ ಹೋಗಿದ್ದಾರೆ. ಸರ್, ನಿಮ್ ಕಾರ್ಯಕರ್ತರೇ ಹೇಳ್ತಾರೆ ನಮ್ ಪಕ್ಷ ನಾವೆಲ್ಲ ಸಪೋರ್ಟ್ ಮಾಡ್ತಿದ್ವಿ, ಸಾಕ್ ಸಾಕ್ ಮಾಡ್ಬಿಟ್ಟಿದ್ದಾರೆ, ಒಬ್ರು ಮುಖ ಒಬ್ರು ನೋಡ್ಕೊಳಕ್ ಆಗ್ತಿಲ್ಲ, ನನ್ ಮುಸಲ್ಮಾನ ಸ್ನೇಹಿತರ ಮುಖ ನೋಡಕ್ ಆಗ್ತಿಲ್ಲ ಈ ಸರ್ಕಾರದ ಕಡೆಯಿಂದ ಅಂತ ಹೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಮಗ ರಾಜಕಾರಣದಲ್ಲಿ ಇಲ್ವೇ? ಅಮಿತ್ ಶಾ ಮಗ ಜಯ ಶಾ ಅಲ್ಲಿ ತಗೊಂಡಾಗ ಹೋಟೆಲ್ ಗೆದ್ಬಿಟ್ಟು ಅವರು ಒಬಿಸಿಸಿಐ ಮೆಂಬರ್ ಆಗ್ಬಿಟ್ಟಿದ್ರ, ಕ್ರಿಕೆಟ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ರ, ಇವತ್ ಲಿಸ್ಟ್ ಅಂತ ತಗ್ಸಿದ್ರೆ ನೀವ್ ಜೆಡಿಎಸ್ ಜಾಸ್ತಿ ಇದಾರೆ ಸರ್. ಕುಟುಂಬ ರಾಜಕಾರಣ ಅನ್ನುವಂಥದ್ದು ಎಲ್ಲಾ ಪಕ್ಷಗಳು ಇವತ್ತಿದೆ, ಅದನ್ನ ಎಲ್ಲೂ ಕೂಡ ನಾವು ಇಲ್ಲ ಅಂತ ಹೇಳೋದಕ್ ಸಾಧ್ಯನೇ ಇಲ್ಲ. ನಿಮ್ಮ ಹಗರಣಗಳು ಸಾಲ ಸಾಲ ಇದಾವೆ. ಜನ ಯೂತ್ಸ್ ಗಳು ನೋಡಿ ಗುಜರಾತ್ ಅಲ್ಲೂ ನಾನು ಏನಕ್ಕೆ ಹೇಳಿದೆ, ಭವ್ಯ ನರಸಿಂಹಮೂರ್ತಿ ಅವ್ರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಭವ್ಯ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮ್ಗೆ. ಕನ್ನಡಿಯವರೇ ಒಂದ್ ನಿಮಿಷ, ಕನ್ನಡಿಯವರೇ ಒಂದ್ ನಿಮಿಷ ನೋಡಿ, ನೀವ್ ಹೇಳಿದ್ರಿ ಉದ್ಯೋಗ ನಿರುದ್ಯೋಗನೇ ಒಂದ್ ದೊಡ್ಡ ಸಮಸ್ಯೆ. ನಾನು ಹೌದಾ ಅನ್ಕೊಂಡೆ, ಕರ್ನಾಟಕದಲ್ಲಿ ನಿರುದ್ಯೋಗದ ದರ 2.7% ಆಸ್ ಆಫ್ ಲಾಸ್ಟ್ ಮಂತ್, ಈ ಮಂತ್. ಗುಜರಾತ್ ನಲ್ಲಿ 1.7%. ನೀವ್ ಹೇಳಿದ್ರಿ ಈ ಸರ್ಕಾರಿ ಪ್ರವೇಶ ಪರೀಕ್ಷೆಗಳಲ್ಲಿ ಗೋಲ್ಮಾಲು, ಅದ್ರಲ್ಲಿ ಒಂದು ಹಗರಣ, ಅದ್ರಲ್ಲಿ ಇದು. ಗುಜರಾತ್ ನಲ್ಲೂ ಅದೇ ಆಯ್ತು, ಪೋಸ್ಟ್ ಪೋನ್ ಮಾಡಿದ್ದಾರೆ. ನಾನು ಏನ್ ಹೇಳಕ್ ಬಯಸ್ತೀನಿ ನೋಡಿ ನಜ್ಮಾ ಅವರೇ, ನಾನ್ ಇಶ್ಯೂ ಅದು ಮತದಾರನಿಗೆ ನಾನ್ ಇಶ್ಯೂ, ಅದು ಬೇಕಾಗಿರಲಿಲ್ಲ. ಬೆಲೆ ಏರಿಕೆ ಮಾತಾಡ್ತಿದ್ರಿ ಕರ್ನಾಟಕದಲ್ಲೂ ಇದೆ. ನಿಖಿಲ್ ಗುಜರಾತ್ ಅಲ್ಲಿ 2014 ರ ನಂತರ ದೇಶಭಕ್ತರಾಗಿರೋರಿದ್ದಾರೆ, ಬಟ್ ಕರ್ನಾಟಕದ ಪರಿಸ್ಥಿತಿ ಆತರ ಇಲ್ಲ. ಜನಗಳು ಭವ್ಯ ಇದಾರೆ ಇಲ್ಲಿ, ಭವ್ಯನ್ ನೇತೃತ್ವದಲ್ಲೇ ಭವ್ಯ ಜೊತೆನಲ್ಲೇ ಸಾಕಷ್ಟು ಜನ ಪಿ ಎಸ್ ಐ ಪರೀಕ್ಷೆಯನ್ನ ಬರೆದಿದ್ದಂತ ಹೋರಾಟ ಮಾಡಿದ್ದಾರೆ. ಫೆಲೋಶಿಪ್ ಗಳಿಗೋಸ್ಕರ ನಾವು ಹೋರಾಟ ಮಾಡಿದೀವಿ. ಜನಗಳು ಯೂತ್ಸ್ ಇವತ್ತು ಅವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡಿದಂತ ಹುಡುಗರು ಹುಡುಗಿಯರು ನಮ್ ಜೊತೆ ಬಂದು ನಿಲ್ತಿದ್ದಾರೆ. ಈ ಪಕ್ಷಕ್ಕೆ ಓಟ್ ಹಾಕಿ ನಾವು ಮೋಸ ಹೋಗ್ಬಿಟ್ವಿ, ಈ ಪಕ್ಷ ಇಷ್ಟೊಂದು ನಮಗ್ ಅನ್ಯಾಯ ಮಾಡ್ತಿದೆ ಅಂತ ಜನರ ಮಧ್ಯದಲ್ಲಿ ಚರ್ಚೆ ಆಗ್ತಿದೆ. ಗುಜರಾತ್ ತರಹ ಒಂದೇನು ಮಬ್ಬಕ್ತರು ಈ ಕರ್ನಾಟಕದಲ್ಲಿ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎಜುಕೇಟೆಡ್ ಇದ್ದಾರೆ ಕರ್ನಾಟಕದಲ್ಲಿ. ಭವ್ಯ ನೋಡಿ, ಕಾಂಗ್ರೆಸ್ ಪಕ್ಷ ಡಿಜಿಪಿ ಮಟ್ಟದ ಒಬ್ಬ ಅಧಿಕಾರಿಯನ್ನ ಬಂಧನ ಮಾಡಿ ಆ ತನಿಖೆ ಮಾಡ್ತಾ ಇದೆ, ಅದನ್ನ ಸ್ವಾಗತ ಮಾಡ್ಬೇಕು. ನೀವೆಲ್ಲ ನಾವು ಯಾವ್ದನ್ನು ಮುಚ್ಚಿಡ್ತಾ ಇಲ್ಲ, ಯಾರು ಆರೋಪಿತರಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ಬೆನ್ನತ್ತಿದೀವಿ, ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ಇದೆ ನಮ್ ಕಡೆ. ಅದನ್ನ ಬಿಟ್ಟು ನೀವು ಬೇರೆ ಎಲ್ಲ ಹೇಳ್ತಾ ಇದ್ದೀರಿ, 40% ಅಂತೇಳಿ ಆ ಕಾಂಟ್ರಾಕ್ಟರ್ನೆಲ್ಲ ಕರ್ಕೊಂಡ್ಬಂದು ಪ್ರೆಸ್ಮೀಟ್ ಮಾಡಿದ್ರಿ. ಅದನ್ನ ನೀವು ಹೇಳಿ ಸರ್, 40% ನಾವು ತಗೊಂಡಿಲ್ಲ ಅಂತ ನೀವು ಹೇಳಿ, ಪಿ ಎಸ್ ಐ ಹಗರಣದಲ್ಲಿ ನಮ್ದೇನು ಪಾಲಿಲ್ಲ, ನಮ್ ಸಚಿವರುಗಳದೇನು ಪಾಲಿಲ್ಲ ಅಂತ ನೀವು ಹೇಳಿ, ನಾವು ಧರ್ಮ ದಂಗಲ್ ಮಾಡ್ತಿಲ್ಲ ಅಂತ ಹೇಳಿ, ನಾವು ಈ ತರ ಧರ್ಮ ಧರ್ಮದ ನಡುವೆ ಕಿತ್ತಾಡಿಸೋರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ನೀವು ಹೇಳ್ಬಿಡಿ, ನಾವು ಒಪ್ಕೊಳ್ತೀವಿ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ ಶೋಭೆ ತರುವಂತದ್ದಲ್ಲ, ನೀವು ಸಾಬೀತು ಮಾಡ್ಬೇಕಾಗಿತ್ತಲ್ಲ, ಕೋರ್ಟ್ಗೆ ಹೋಗ್ಬೇಕಾಗಿತ್ತಲ್ಲ, ಲೋಕಾಯುಕ್ತಕ್ಕೆ ಹೋಗ್ಬೇಕಾಗಿತ್ತಲ್ಲ, ಯಾಕೆ ಹೋಗ್ಲಿಲ್ಲ ನೀವೆಲ್ಲ? ಎಲ್ಲಾ ವಿಷಯನು ಕೋರ್ಟ್ಗೆ ಹೋಗೋದಾದ್ರೆ ಸರ್ಕಾರ ಹಾಕ್ಬೇಕು, ನೀವು ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕಲ್ವಾ? ಇಲ್ಲ ಸರ್ಕಾರ ಹಾಕ್ಬೇಕು ಹೇಳಿ, ಎಲ್ಲಾನು ಕೋರ್ಟ್ಗೆ ಹೋಗೋದಾಯ್ತು ಅಂದ್ರೆ ಸರ್ಕಾರ ಇಟ್ಕಡೆ ಮಾಡ್ತೀರಿ. ವ್ಯವಸ್ಥೆನೆ ಹೊಲಸ ಮಾಡ್ಬಿಟ್ರಿ ನೀವು, ಬಿಜೆಪಿನವರು ವ್ಯವಸ್ಥೆನೆ ಹೊಲಸ ಮಾಡ್ಬಿಟ್ರಿ ನೀವು. ನಿಮ್ ಪಕ್ಷ ಯಾವ ನೈತಿಕತೆ ಪರ್ಸೆಂಟೇಜು ನಮಗ್ ಬೇಕು ನಮಗ್ ಬೇಕು ಅನ್ನೋ ಹಾಹಾಕಾರ, ಈ ಮನುಷ್ಯರ ನಡುವೆ ಕಿತ್ತಾಟ ತಂದಿಡೋದು. ಒಂದು ಸರ್ಕಾರವನ್ನ ಮತ್ತು ಮತದಾರರು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕಿಂತ ಕೆಟ್ಟ ಸರ್ಕಾರ ಅಥವಾ ಇದಕ್ಕಿಂತ ಕೆಟ್ಟ ಪಕ್ಷ ಇಲ್ಲ ಅಂತ ಹೇಳಿ. ರೈಟ್, ಓಕೆ ಭವ್ಯ, ಭವ್ಯ ಕನ್ನಡಿಯರ ಒಂದ್ ನಿಮಿಷ. ಭವ್ಯ ಭವ್ಯ ನೋಡಿ, ಮೋದಿ ಅವರ ಪೀಕ್ ಪಾಪ್ಯುಲಾರಿಟಿಯ ಒಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ 38% ವೋಟ್ ಶೇರ್ ತಗೊಂಡು ತನ್ನ ಒಂದು ಗ್ರಾಸ್ ರೂಟ್ ಕನೆಕ್ಷನ್ ಏನು ಅನ್ನೋದನ್ನ ಸಾಬೀತುಪಡಿಸಿದಂತ ಕಾಂಗ್ರೆಸ್. ಇವತ್ತಿಗೆ ಕಾಂಗ್ರೆಸ್ಸಿನ ಪೈಪೋಟಿ ಇರೋದು 2nd ಸ್ಥಾನಕ್ಕೆ, ಅನ್ಫಾರ್ಚುನೇಟ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ. ದ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಆಫ್ ಇಂಡಿಯನ್ ಪಾಲಿಟಿಕ್ಸ್, ದ ನ್ಯೂಯೆಸ್ಟ್ ಎಂಟ್ರೆಂಟ್ ಇನ್ ದ ಇಂಡಿಯನ್ ಪಾಲಿಟಿಕ್ಸ್. ಒಬ್ರು ನಿನ್ನೆ ಮೊನ್ನೆ ಬಂದಂಥವ್ರು, ನಿನ್ನೆ ಮೊನ್ನೆ ಅಂದ್ರೆ ಲಿಟ್ರಲಿ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬಂದಂಥವ್ರು,
ನೀವು ಮೊದಲನೇ ಪಕ್ಷ ಈ ದೇಶಕ್ಕೆ, ಆದರೆ ನಿಮ್ಮ ಪೈಪೋಟಿ ಇವತ್ತು ಇರೋದು ವಿತ್ ದ ನ್ಯೂವೆಸ್ಟ್ ಎಂಟ್ರೆಂಟ್. ಇದನ್ನ ನೀವೇಗೆ ನೋಡ್ತೀರಿ? ನಾನು ಕೇಳ್ತಿರೋ ಪ್ರಶ್ನೆ, ಮತದಾರನ ಕಲ್ಪನೆಯಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನವನ್ನ ಕಳ್ಕೊಂಡ್ ಬಿಟ್ಟಿದ್ಯಾ ಅಂತ. ಕರ್ನಾಟಕ ಸರ್ಕಾರಗಳನ್ನ ನೋಡಿದ್ರೆ ಸರ್, ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ಯೋಚನೆ ಮಾಡಿದ್ರೆ ನೀವು, ಇದುವರೆಗೂ ಸಕ್ಸಸ್ಫುಲ್ ಫೈವ್ ಇಯರ್ಸ್ ಕೊಟ್ಟಿರುವಂತಹ ಸರ್ಕಾರಗಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅಭಿವೃದ್ಧಿ ಕರ್ನಾಟಕ ಪೂರ್ತಿ ಮಾತಾಡಬೇಡಿ ಸರ್, ಸರ್ ಪೂರ್ತಿ ಹೇಳ್ತೀನಿ. ನೀವು ಗುಜರಾತ್ ಬಗ್ಗೆ ಮಾತಾಡ್ತಿದ್ರಲ್ಲ, ಗುಜರಾತ್ ನಲ್ಲಿ ನಡೆದಿರುವಂತಹ ಉಲ್ಲಂಘನೆಗಳು, ಕೋಡ್ ಆಫ್ ಕಂಡಕ್ಟ್ ನ ಉಲ್ಲಂಘನೆಗಳು ಎಲೆಕ್ಷನ್ ಟೈಮ್ ಅಲ್ಲಿ ಲಿಸ್ಟ್ ಮಾಡ್ತಾ ಹೋದ್ರೆ ಆ ಒಂದು ಎಲೆಕ್ಷನ್ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಬಟ್ ಎಲೆಕ್ಷನ್ ಕಮಿಷನ್ ಮಾತ್ರ ಕಣ್ಣು ಮುಚ್ಕೊಂಡು ಕೂತಿದೆ. ಮೆನ್ಷನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ, ನಮ್ಮ ಒಬ್ಬ ಶಾಸಕರು ಆದಿವಾಸಿ ಶಾಸಕರು ದಾಂತೆ ಅನ್ನುವಂತಹ ಕಾನ್ಸ್ಟಿಟ್ಯುವೆನ್ಸಿಯಿಂದ ಒಂದು ಕಂಪ್ಲೇಂಟ್ ಬರೀತಾರೆ ಎಲೆಕ್ಷನ್ ಕಮಿಷನ್ಗೆ. ಏನಂತ, ನನಗೆ ಸೇಫ್ಟಿ ಇಲ್ಲ, ಸೇಫ್ಟಿ ಕೊಡಿ ಅಂತ. ಮೊನ್ನೆ ಮಧ್ಯಾಹ್ನ ಮೊನ್ನೆ ರಾತ್ರಿ ಅವರ ಮೇಲೆ ದಾಳಿಯೇ ನಡೆಯುತ್ತೆ ಬಿಜೆಪಿ ಗೂಂಡಗಳ ಕಡೆಯಿಂದ. ಎರಡನೇದು, ನಿಮ್ಮೆಲ್ಲ ನೋಡಿದ್ದೀರಾ, ಪ್ರತಿ ಒಂದು ಚಾನೆಲ್ ಅಲ್ಲೂ ಎರಡು ವರ್ ಅವರ್ ರೋಡ್ ಶೋ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಆನ್ ದ ಡೇ ಆಫ್ ವೋಟಿಂಗ್ ಇಂತಹ ಕೆಲಸ ಮಾಡಿದ್ರೆ ಯಾರ್ ಬೇಕಾದ್ರು ಗೆಲ್ಲಬೇಕು ಸರ್. ಎಲೆಕ್ಷನ್ ಕಮಿಷನ್ ಕಂಡುಕೊಂಡು ವೈಲೇಟ್ ಮಾಡಿದ್ರೆ ಯಾರ್ ಬೇಕಾದ್ರು ಗೆಲ್ಬಹುದು. ಗೂಂಡಾವರ್ತನೆ ತೋರಿಸ್ತಿರೋದು ಇಡೀ ದೇಶದಲ್ಲಿ. ನೀವು ಗೂಂಡಾಗಳೇ ಸದ್ಯಕ್ಕೆ ಈಗ ಅವ್ರು ಹೇಳ್ತಾ ಭವ್ಯ ಹೇಳ್ತಾ ಭವ್ಯ ಹೇಳ್ತಾ ಕರೆಕ್ಟ್ ಆಗಿದೆ. ಬಿಜೆಪಿ ಗೂಂಡಾಗಳೇ ಇವತ್ತು ಇವಾಗ ಆಪರೇಷನ್ ಈಗ ಆಪರೇಷನ್ ರೌಡಿಗಳು ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಲ್ಲ ಇವಾಗ ಆಪರೇಷನ್ ಕಮಲ. ಬಿಜೆಪಿಯ ಕಾರ್ಯಕರ್ತರ ವಿರುದ್ಧ ನನಗೆ ಹಾಕಿರುವ ಥ್ರೆಟ್ ಕೇಸ್ಗಳನ್ನ ಎಂಟು ಫೈಲ್ ಮಾಡಿದೀನಿ ನಾನು. ಒಂದು ಬಿಜೆಪಿ ಅವರದು ಒಂದು ಎಸ್ಒಪಿ ಇರುತ್ತೆ, ಮೊದಲು ಎಲೆಕ್ಟೋರಲ್ ರೋಲ್ ಜೊತೆ ಆಟ ಆಡ್ತಾರೆ, ಇಂತಹ ಕೆಲಸಗಳು ಮಾಡ್ತಾರೆ, ಅಂತೂ ಎಲೆಕ್ಷನ್ ಗೆಲ್ಲಿಲ್ವಾ ಹಾರ್ಸ್ ಟ್ರೇಡಿಂಗ್ ಮಾಡ್ತಾರೆ ಎಂ ಎಲ್ ಎಗಳಿಗೆ, ಅವರ ಪಕ್ಷಕ್ಕೆ ಸೇರಿಸ್ಕೋತಾರೆ, ಒಂದ್ ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಹೋಗ್ಲಿ ಮಾಡಿದ್ರೆ ಸುಮ್ನೆ ಇರ್ತಾರ? ಆ ಗೌರ್ಮೆಂಟ್ ಹೋಗಿ ಸರಿಯಾಗಿ ಕೆಲಸ ಮಾಡುತ್ತಾ? ಇಲ್ಲ. ಇವಾಗ ಬಂದಿರುವಂತಹ ಬಿಜೆಪಿ ಇದು ಒಂದು ಅಭಿವೃದ್ಧಿಯ ಒಂದು ಪಾಲಿಸಿ ಬಗ್ಗೆ ಹೇಳ್ಬಿಡಿ ಸರ್, ಒಪ್ಕೋತೀನಿ ನಾನು. ಅವಾಗ ಬರ್ರೀ ಸ್ಕ್ಯಾಮ್ಗಳು, ಈಗ ತಾನೇ ನಜ್ಮಾವ್ರು ಚೆನ್ನಾಗಿ ಮೆನ್ಷನ್ ಮಾಡಿದ್ರೆ ಎಲ್ಲ ಸ್ಕ್ಯಾಮ್. ನಾನು ತಿರ್ಗಾ ಏನ್ ಮೆನ್ಷನ್ ಮಾಡಕ್ ಹೋಗಲ್ಲ. ಕರ್ನಾಟಕದ ವೋಟರ್ದು ಒಂದು ಕಲ್ಪನೆ ಇದೆ, ಅವನ ಒಂದು ಮನಸ್ಥಿತಿ ಇದೆ. ಆ ಮತದಾರನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಸಂದರ್ಭ ಅಥವಾ ಆ ಒಂದು ಅವಕಾಶ ಕಾಂಗ್ರೆಸ್ ಕಳ್ಕೊಂಡ್ಬಿಡ್ತಾ? ಯಾಕೆ ಅರೆ ನೀವು ಬೆಲೆ ಏರಿಕೆ ಮಾತಾಡ್ತೀರಿ, ಅದು ಇಡೀ ಭಾರತವನ್ನೇ ಆವರಿಸ್ಕೊಂಡಿರುವಂತ ಒಂದು ಸಮಸ್ಯೆ. ಕರ್ನಾಟಕದಲ್ಲೂ ಇದೆ, ಗುಜರಾತಲ್ಲೂ ಇದೆ. ಹೌ ಡಿಡ್ ಇಟ್ ಮ್ಯಾಟರ್? ಸಮೀಕ್ಷೆ ಪ್ರಕಾರ ಇಟ್ ಡಿಡ್ ಮ್ಯಾಟರ್. ಫಲಿತಾಂಶ ಕಾದ್ ನೋಡೋಣ. ನೀವು ಅದೇ ವಿಷಯ ತಗೊಂಡು ಕರ್ನಾಟಕಕ್ಕೂ ಬರ್ತೀರಿ, ಇಲ್ಲೂ ಅದೇ ಹೇಳ್ತೀರಿ, ನಿರುದ್ಯೋಗ ಬೆಲೆ ಏರಿಕೆ, ಅಲ್ಲಿ ವರ್ಕ್ ಆಗಿಲ್ಲ ಇಲ್ಲ ಆಗುತ್ತೆ ಅನ್ನೋದು ಹೆಂಗೆ? ಯಾಕೆ ಅಲ್ಲ, ಅಂಕಿ ಅಂಶಗಳ ಮೇಲೆ ಮಾತಾಡ್ಬೇಕಲ್ಲ, ಭಾವನೆ ಮೇಲಲ್ಲ ಇದು. ಭಾವನೆ ಇರ್ಬೇಕಾಗಿರೋದು ಮತದಾರನಿಗೆ, ಕಾಂಗ್ರೆಸ್ ಪ್ರತಿ. ಗುಜರಾತ್ ನಲ್ಲಿ ನಿಮಗೆ ತಿಳಿದಿದ್ರೆ ನಾಲ್ಕು ಹಳ್ಳಿಗಳು ಎಲೆಕ್ಷನ್ ಮಾಡೋದನ್ನೇ ಬಾಯ್ಕಾಟ್ ಮಾಡಿದರು. ಅಲ್ಲಿ ಪ್ರಧಾನ ಮಂತ್ರಿಗಳು ಇಷ್ಟು ವರ್ಷ ಮೂರು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಒಂದು ರಾಜ್ಯ ಅದು, ನಾಲ್ಕು ಹಳ್ಳಿಗಳು ಓಟೇ ಮಾಡಲ್ಲ ಅಂತ ಹೋಗ್ತಿದ್ದಾರೆ ಬಿಜೆಪಿ ವಿರುದ್ಧ. ಅದು ಗುಜರಾತ್ ನ ರಿಯಾಲಿಟಿ. ಹಾಗಂತ ಓಟಿಂಗ್ ದಿನ ಎರಡೂವರೆ ಗಂಟೆ ದೇಶದ ಪ್ರಧಾನಿ ಹೋಗಿ ಅಲ್ಲಿ ರೋಡ್ ಶೋ ಮಾಡಿದ್ರೆ 6300 ಗವರ್ನಮೆಂಟ್ ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ, 6300 ಗವರ್ನಮೆಂಟ್ ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ. ಇದು ಇದು ಮಾಡೆಲ್ ಅವ್ರದ್ದು. ಸುಮಾರು 33 ಜಿಲ್ಲೆ ಇದೆ, 33 ಜಿಲ್ಲೆ ಅಂದ್ರೆ 20 ಜಿಲ್ಲೆನಲ್ಲಿ ಹಾಸ್ಪಿಟಲ್ಗಳಲ್ಲಿ ಎಕ್ಸ್ರೇ ಯೂನಿಟ್ ಗಳು ಇಲ್ಲ. ಇದ್ರೊಳಗೆ ಗುಜರಾತ್ ಅಲ್ಲಿ ಡಾಕ್ಟರ್ಸ್ ಇಲ್ಲ, ಎಕ್ಸ್ರೇ ಇಲ್ಲ. ಅದು 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 ಗುಜರಾತ್ ಮಾಡ ಆ ಮಾಡೆಲ್ ತಗೊಂಡು ಕರ್ನಾಟಕಕ್ಕೆ ಏನ್ ಮಾಡ್ತಾರೆ ಬಂದು? ಕರ್ನಾಟಕ ಎಲ್ಲ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬರ್ತಾರೆ ಹೊರತು ಕರ್ನಾಟಕದಿಂದ ಯಾರು ಗುಜರಾತ್ ಹೋಗಿಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ, ಎಜುಕೇಶನ್ಗೋಸ್ಕರ ಯಾರು ಹೋಗಿಲ್ಲ. ಅದಕ್ಕೋಸ್ಕರ ನಮಗೆ 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 ಡಾಕ್ಟರ್ಸ್ ಗಳೆಲ್ಲ ಇಲ್ಲಿಂದ ಹೋಗ್ತಾರೆ ಹೊರತು ಕಡಾಡಿಯವರು ಕಡಾಡಿಯವರು ಗುಜರಾತ್ ಜನ ಯಾಕೆ ಅದೇ ಪಕ್ಷ ತಿರ್ಗಾ ತಿರ್ಗಾ ಎಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲ ಕರಾಡಿ ಅವರು ಇಲ್ಲಿ ಒಂದು ಗಮನಿಸ್ಬೇಕು, ಈರಣ್ಣ ಕರಾಡಿ ಅವರು ಒಂದು ವಿಷಯವನ್ನ ಇಲ್ಲಿ ಗಮನಿಸ್ಬೇಕು.
ಗುಜರಾತ್ ನಲ್ಲಿ ಏನಾಗಿದೆ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಎಲ್ಲರೂ ಸಲಹೆ ಕೊಡ್ತಿರೋದು ಏನಪ್ಪಾ ಅಂದ್ರೆ ಒಂದು ಒಗ್ಗಟ್ಟು ಮೂಡಬೇಕು ವಿಪಕ್ಷಗಳಲ್ಲಿ ಯಾವುದೇ ರೀತಿಯ ಓಟ್ ಡಿವಿಷನ್ ಗೆ ಅವಕಾಶ ಕೊಡಬಾರದು ಅವಾಗ್ಲೇನೆ ಬಿಜೆಪಿ ಅನ್ನ ಸೋಲಿಸೋದಕ್ಕೆ ಸಾಧ್ಯ ಈ ಚರ್ಚೆಯ ಸೀಮಿತವಾಗಿ ನಾನು ಮಾತಾಡ್ತೀನಿ ಇಲ್ಲಿ ಮೂರು ಪಕ್ಷಗಳು ಒಂದು ರೀತಿಯಲ್ಲಿ ನಿಮ್ಮ ವಿರುದ್ಧ ಒಗ್ಗಟ್ಟನ್ನ ತಾಳ್ತಿದ್ದಾರೆ ಅವರು ಕಾಪಾಡ್ಕೊಳ್ತಿದ್ದಾರೆ ಇಲ್ಲಿ ಅದು ಸ್ಥಾಪನೆ ಆಗೋಯ್ತು ಇಲ್ಲಿ ಒಗ್ಗಟ್ಟು ಆಪೋಸಿಷನ್ ಯೂನಿಟಿ ಅನ್ನೋದು ಬಿಜೆಪಿ ಅವರು ಕಾಡ್ಬೇಕಾ ಅಂತ ಕೇಳ್ತಿದ್ದೀನಿ ಅದು ಯಾವುದೇ ರೀತಿಯಾದಾಗಿರಲಿ ಕಳಾಡಿ ಅವರು ಕೇಳಿಸ್ತಿದ್ಯಾ ಏನು ಕಳಾಡಿ ಅವರು ಇಲ್ಲಿ ಈ ಚರ್ಚೆಯಲ್ಲೇ ನೋಡಿ ಬಿಜೆಪಿಯ ವಿರುದ್ಧ ಆಮ್ ಆದ್ಮಿ ಪಕ್ಷ ಜೆಡಿಎಸ್ ಕಾಂಗ್ರೆಸ್ ಎಲ್ಲರೂ ಒಂದಾಗೋದ್ರು ಈಗ ಎಲೆಕ್ಷನ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಈ ರಾಜ್ಯದ ಚುನಾವಣೆಗಳಲ್ಲಿ ಇರೋ ಅಂತ ಬಿಜೆಪಿಯ ವಿರೋಧಿ ಪಕ್ಷಗಳೆಲ್ಲ ಒಂದಾಗ್ಲಿಲ್ಲ ಅಂದ್ರೆ ಓಟ್ ಡಿವಿಷನ್ನೇ ಬಿಜೆಪಿಗೆ ದೊಡ್ಡ ವರದಾನ ಅಂತ ನಿಮಗೆ ಆತಂಕ ಇದೆಯಾ ಅಂತ ಕೇಳ್ತಿದ್ದೇನೆ ಅಲ್ಲ ಎಲ್ಲಾ ವಿರೋಧ ಪಕ್ಷಗಳು ಒಂದಾದ್ರೂ ಕೂಡ ಅವ್ರ ವೋಟಿಂಗ್ ಶೇರ್ ನಾವು ಗಮನಿಸಿದಾಗ ಅವ್ರು ನಮ್ಮನ್ನ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ತರದ ಒಂದು ವಾತಾವರಣ ರಾಜ್ಯದಲ್ಲಿ ಇದೆ ದೇಶದಲ್ಲಿ ಇದೆ ಪೂರ್ತಿ ಮುಗಿಸ್ಲಿ ನಾನು ಬಂದೆ ನಿಮ್ಮ ಹತ್ರ ಮಾತಾಡ್ತೀನಿ ಕನ್ನಡಿಯವ್ರು ಪೂರ್ತಿ ಹೇಳಿ ಕನ್ನಡಿಯವ್ರು ಅಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ದೇಶದ ಮಟ್ಟದಲ್ಲಿ ನಾವು ಗಣನೆಗೆ ತಗೊಂಡಾಗ ಮೋದಿ ಅವರ ಅಗೇನ್ಸ್ಟ್ ಆಗಿ ಎಲ್ಲಾ ವಿರೋಧ ಪಕ್ಷಗಳು ಕೂಡಿದ್ರು ಕೂಡ ಆ ರೀತಿಯಾದಂತಹ ಓಟ್ ಶೇರ್ ಗಳನ್ನ ಬೇರೆ ಬೇರೆ ಸ್ಥಳದಲ್ಲಿ ನಾವು ಪಡೆದೇ ಇಲ್ಲ ಅವ್ರು ಯಾವಾಗ ಅಲ್ಲಿಗೆ ಇದು ವರ್ಕ್ ಆಗೋದಿಲ್ಲ ಅಲ್ಲ ಈರಣ್ಣ ಕರಾಡಿ ಅವ್ರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ 2013 ಚುನಾವಣೆ ಏನ್ ಮಾಡ್ತಾರೆ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಕೆಜೆಪಿ ಮಾಡ್ತಾರೆ ಬಿಜೆಪಿ ಪರಿಸ್ಥಿತಿ ಏನಾಯ್ತು ಸರ್ 40 ಸೀಟ್ ಬಂದ್ರೆ ನಿಮಗೆ ವಿರೋಧ ಪಕ್ಷ ಸ್ಥಾನ ಹೋಯ್ತು ಜೆಡಿಎಸ್ ಅವರು 40 ಸೀಟ್ ಈಕ್ವಲ್ ಆಗಿ ತಗೊಂಡು 1.5 ಲಕ್ಷ ಓಟ್ ಜಾಸ್ತಿ ಆಯ್ತು ಅಂತ ವಿರೋಧ ಪಕ್ಷ ಸ್ಥಾನ ಅವ್ರಿಗೋಯ್ತು ಆಮೇಲೆ ಏನ್ ಮಾಡಿದ್ರಿ ನೀವು ನಿಮ್ದು ಗೊತ್ತಲ್ಲ ಮಾದಲ ವ್ಯಭಿಚಾರ ರಾಜಕೀಯ ವ್ಯಭಿಚಾರ ಆಪರೇಷನ್ ಕಮಲ ಮಾಡಿದ್ರಿ ಆಮೇಲೆ ಯಡಿಯೂರಪ್ಪನವರು ಬಂದು ಜಾಯಿನ್ ಆದ್ರು ನಿಮಗೆ ಮೈನಸ್ ಯಡಿಯೂರಪ್ಪ ನಿಮ್ಗೆ ಶಕ್ತಿನೇ ಇಲ್ಲ ಬಿಜೆಪಿಗೆ -7 25 ಸೀಟ್ ತಗೊಳಕ್ ಆಗಲ್ಲ ನಿಮ್ ಕೈಯಲ್ಲಿ ಬಿಜೆಪಿ ಬರ್ದಿಟ್ಕೊಳ್ಬೇಕಾರೆ ಸರ್ ನಿಮ್ಮ ಕರ್ನಾಟಕದಾಗಿರ್ಲಿ ಭಾರತದಾಗಿರ್ಲಿ ಓವರ್ ಆಲ್ ನಿಮಗ್ ಬರುವಂತ ಪರ್ಸೆಂಟೇಜ್ ಗಳು 35% ಜಾಸ್ತಿ ಹೋಗಿಲ್ಲ 35% ಜಾಸ್ತಿ ಹೋಗಿಲ್ಲ ಹಾಗಾಗಿ ನೀವು ಏನೋ ಫುಲ್ 70% 75% ತಗೊಂಡಿದೀನಿ ಅಂತ ಮಾತಾಡಕ್ ಹೋಗ್ಬೇಡಿ ಇವತ್ತು ನಿಮ್ಮ ಕ್ರೋಮವಾದ ಏನಿದೆ ನಿಮ್ಮ ಮೂಲಭೂತವಾದ ಏನಿದೆ ನಿಮ್ಮ ಸರ್ಕಾರಗಳ ಕಾರ್ಯವೈಖರಿ ಎಷ್ಟು ಕ್ಷೀಣಿಸಿದೆ ಅಂತಂದ್ರೆ ನಿಜವಾಗ್ಲೂ ನೀವು ವಿಶ್ವಗುರು ಅಂತ ಏನ್ ಹೇಳ್ತಾ ಇದ್ದೀರಾ ಅಥವಾ ನಾವು ಮಾತ್ರ ಇಲ್ಲಿ ಗೆಲ್ಲೋದು ಅಂತ ಏನ್ ಹೇಳ್ತಿದ್ದೀರಾ ನಿಮ್ಮ ಮಾತುಗಳನ್ನು ನೋಡಿದ್ರೆ ಎಲ್ಲ 70% ಓಟ್ ಬಿಜೆಪಿಗೆ ಬಂದ್ಬಿಟ್ಟಿರ್ಬೇಕಾಗಿತ್ತಪ್ಪ ಬಂದಿರುವಂತದ್ದು 30-35% ಅಷ್ಟೇ ಎಲ್ಲಾ ರಾಜ್ಯಗಳ ಚುನಾವಣಾ ಹಿನ್ನೆಲೆಗಳನ್ನ ನೋಡಿದಾಗ 35% ಓಟ್ ಅಷ್ಟೇ ಇದೆ ನಮ್ಮಲ್ಲಿ ತಪ್ಪಿದೆ ನಾವು ನಮ್ಮ ಯೋಜನೆಗಳನ್ನ ನಮ್ಮ ಕೆಲಸಗಳನ್ನ ಸರಿಯಾಗಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿಲ್ಲ ಅನ್ಸುತ್ತೆ ಈ ಬಾರಿ ಜಾತ್ಯಾತೀತ ಜನತಾ ದಳ ಪ್ರತಿ ತಾಲೂಕು ಕೇಂದ್ರಗಳಿಗೆ ಹೋಗುತ್ತೆ ಪ್ರತಿ ಕ್ಷೇತ್ರಗಳಿಗೆ ಹೋಗುತ್ತೆ ಗ್ರಾಮ ವಾಸ್ತವ್ಯ ಈಗಾಗಲೇ ಶುರು ಆಗಿದೆ ನಾವು ಬಿಜೆಪಿ ಮಾಡಿರುವಂತ ಕಾಂಗ್ರೆಸ್ ಮಾಡಿರುವಂತಹ ಅನಾಚಾರಗಳನ್ನ ಜನರ ಮುಂದೆ ಇಡ್ತೀವಿ ಜಾತ್ಯಾತೀತ ಜನತಾ ದಳದ ಪಂಚರತ್ನ ಯೋಜನೆಗಳೇನಿದಾವೆ ಶಿಕ್ಷಣ ಆಗಿರ್ಬಹುದು ಉದ್ಯೋಗ ಆಗಿರ್ಬಹುದು ಮಹಿಳಾ ಸಬಲೀಕರಣ ಆಗಿರ್ಬಹುದು ಯುವಜನ ನವ ಮಾರ್ಗ ಆಗಿರ್ಬಹುದು ಇವೆಲ್ಲವನ್ನ ನಾವು ಜನರಿಗೆ ತಲುಪಿಸ್ತೀವಿ ಅವಾಗ ಜನರು ನಿಮಗೆ ಬುದ್ಧಿ ಕಲಿಸ್ತಾರೆ ಬಯಸ್ತೇನೆ 2018 ವಿಧಾನಸಭಾ ಚುನಾವಣೆ ಯಾರಿಗೆ ಜನಾದೇಶ ಇತ್ತು ನೀವು ಯಾರ ಜೊತೆ ಸೇರಿ ಸರ್ಕಾರ ಮಾಡಿದ್ರಿ ನಿಮ್ದು ವ್ಯಭಿಚಾರ ಅಲ್ಲ ನಾವು ಮಾಡಿದ್ರೆ ವ್ಯಭಿಚಾರ ನಿಮ್ದು ಧ್ರುವೀಕರಣ ಅಲ್ಲ ಅಂದ್ರೆ ನೀವು ಮಾಡಿದ್ರೆ ಅಲ್ಲ ನಜ್ಮಾ ಒಂದು ನಿಮಿಷ ಅವರು ಅಲ್ಲ ಅವರು 36% ಕೇಳಿ ಒಂದು ನಿಮಿಷ ಲಾಸ್ಟ್ ಟೈಮ್ ಕಾಂಗ್ರೆಸ್ಸಿನ ಓಟ್ ಶೇರು ಕರ್ನಾಟಕದಲ್ಲಿ ಬಿಜೆಪಿಕಿನ ಜಾಸ್ತಿ ಇದ್ರು ಕೂಡ ಸೀಟ್ಗಳು ಕಡಿಮೆ ಇತ್ತು ರೈಟ್ ಒಂದು ಇನ್ನೊಂದು ಕರಾಡಿ ಅವ್ರು ಹೇಳೋ ಪ್ರಶ್ನೆ ಅನ್ನೋ ಒಂದು ಅರ್ಥ ಇದೆ ಅಲ್ಲ ನೀವು ಮಾಡಿದ್ರೆ ಲೀಲೆ ಬೇರೆಯವ್ರು ಮಾಡಿದ್ರೆ ಅಷ್ಟು ಲೀಲೆನಾ ಇದಂಗೆ ನಾವು ಯಾರನ್ನು ಹೋಗ್ಬಿಟ್ಟು ಕದ್ಬಿಟ್ಟೇ ಬಾಯಿ ರೆಸಾರ್ಟ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬೇರೆ ಯಾವ್ದೋ ಪಕ್ಷದವ್ರನ್ನ ಕರ್ಕೊಂಡು ಬಂದಿಲ್ಲ ನಾವು ಮಾಡಿದ್ದೇನು ಬೇರೆ ಒಂದು ಪಕ್ಷದ ಜೊತೆ ಕೋಲೇಷನ್ ಮಾಡ್ಕೊಂಡ್ವಿ ನಾವು ನಿಮ್ ಜೊತೆ ಕೋಲೇಷನ್ ಮಾಡಿದೀವಿ ಹೈಜಾಕ್ ಮಾಡ್ಕೊಂಡು ಬಂದ್ ಯಾವ್ದು ಜೊತೆ ಕೆಲಸ ಮಾಡಿಲ್ಲ ಆ ತರಹ ನಾವು ನಿಮ್ ಹಾಗೆ ರೆಸಾರ್ಟ್ ರಾಜಕಾರಣ ಆಪರೇಷನ್ ಕಮಲ ತರ ನಾವು ಮಾಡೋದಾಗಿರ್ತಿದ್ರೆ ಕುಮಾರಸ್ವಾಮಿ ಅವರು ಲಾಸ್ಟ್ ಟೈಮ್ ಕೂಡ ಸಿಎಂ ಆಗ್ಬೋದಾಗಿತ್ತು ಮತ್ತೆ ಅನ್ಡೆಮೋಕ್ರೆಟಿಕ್ ಆಗಿ ಬಿಹೇವ್ ಮಾಡಬಾರದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಿಎಂ
ಕರ್ನಾಟಕದಲ್ಲಿ ನೀವೇನ್ ಮಾಡಿದೀರಿ ಅನ್ನೋದನ್ನ ನೋಡಿದರೆ ಬೇರೆಯವ್ರ ಹುಟ್ಟಿರೋ ಕೂಸಿಗೆ ನೀವ್ ಗುಲಾಬಿ ಹೊಲ್ಸಕ್ ಹೋಗ್ಬೇಡಿ ಸ್ವಾಮಿ, ಬೇರೆಯವ್ರ ಕೂಸಿಗೆ ನೀವ್ ಗುಲಾಬಿ ಹೊಲ್ಸಿದೀರಿ ಅನ್ನೋ ಕಾರಣಕ್ಕೆ ನಾವು ವಿರೋಧಿಸ್ತಿದ್ದೇವೆ ವಿನಃ ನೀವು ನೀವು ಬೇರೆ ಯಾರ ಕೋಲೇಷನ್ ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ. ಡೆಮೋಕ್ರೆಟಿಕ್ ಆಗಿ ಮಾಡಿ, ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಮೇಲೆ ನಡೀರಿ. ಓಕೆ ಓಕೆ, ಒಂದು 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 ಬ್ರೇಕ್ ಹೋಗಿ ಬರೋಣ. ಬ್ರೇಕ್ ಆದ್ಮೇಲೆ ಈ ಗಡಿ ವಿಷಯ ಕೂಡ ಇದೇ ಚರ್ಚೆಯಲ್ಲೇ ಸೇರಿಸ್ಕೋಬೇಕು. ಆಮ್ ಆದ್ಮಿ ಪಕ್ಷದವರು ಈಗ ತಪ್ಪಿಸ್ಕೊಳ್ಳುವಂಥದ್ದಿಲ್ಲ. ಸಾಮಾಜಿಕ ವಿಷಯಗಳೇನಿದ್ದಾವೆ, ಈ ಅಂತರ ರಾಜ್ಯ ವಿಷಯಗಳೇನಿದ್ದಾವೆ, ಅದನ್ನೆಲ್ಲನೂ ಮಾತಾಡುವಂಥ ಒಂದು ಅನಿವಾರ್ಯತೆ ಅವ್ರ ಮುಂದೂ ಇದೆ. ಅವ್ರ ನಿಲುವೇನಾಗಿದೆ ಕೇಳೋಣ ಬ್ರೇಕ್ ನಂತರ.